அவந்தே போண்டு தீர்ப்போய் அப்பைக்கு கணநீர் பாடுற அவந்தே போண்டு கணதீன பொப்பனே இச்சாந்தே கண பூர கரிச்சுண்டு கணதீன பொப்பனே இச்சாந்தே கண பூர கரிச்சுண்டு பிற ஊருக்கு பரந்தி சாதி தாந்தி ஆண்டு பிற பரோடே ஆண்டு பிற பரோடே ஆண்டு தானொஞ்சி பகெண்ட தெய்வ ஒஞ்சி பகைப்புண்டு தானொஞ்சி பகெண்ட தெய்வ ஒஞ்சி பகைப்புண்டு ஒட்டிப்பி ஜவநிர்ண ஒட்டு மந்தி துட்டுடு ಇಮಾನುಡು ಕುಲ್ದಿನ ಪೊರ್ತುಡು ನೆಂಪು ಪೂರ ಇಲ್ಲದ ಇಮಾನುಡು ಕೊಲ್ದಿ ಪೊರ್ತುಡು ನೆಂಪು ಪೂರ ಇಲ್ಲದ ಆಂಡ ದಾನೆ ವಿಧಿ ಬರಹ ಭೂರಿ ಇಮಾನುಡು ಆಂಡ ದಾನೆ ವಿಧಿ ಬರಹ ಭೂರಿ ಇಮಾನುಡು ಕರಿಂಚುಂಡು ದೇಹ ಸೈರನುಡು ಬತ್ತಿಂಡು ತರೆ ಇಜ್ಜಂದಿ ಜೀವ ಕರಿಂಚುಂಡು ಜೀವ ತರೆ ಇಜ್ಜಂದೆ ಬತ್ತಿಂಡು ತರೆ ಕರಿಂಚುಂಡು ಸೈರನುಡು ಬತ್ತಿಂಡು ತರೆ ಇಜ್ಜಂದಿ ಜೀವ ಇತ್ತಿನೈಕ್ಕು ಕೈ ಮುಗಿದು ತೂಕೊರು ತಾಂಡು ಇತ್ತಿನೈಕ್ಕು ಕೈ ಮುಗಿದು ತೂಕೊರು ತಾಂಡು ಬುಡದಿಗೆ ಮೂಡುಂಡು ಒಂಜಿ ಚೋದ್ಯ ಈ ಪುಣ ಎನ್ನ ಕಂಡನೇನನ ಈ ಪುಣ ಎನ್ನ ಕಂಡನೇನನ ಆಂಡ ಇತ್ತೆಲ ಆ ಬಾಲೆ ಲೆಪ್ಪುಂಡು ಅಪ್ಪ ಈ ರೇಪ ಬರ್ಪರು ಅಪ್ಪ ಈ ರೇಪ ಬರ್ಪರು ಸೊಲ್ಮೆ. ಧನ್ಯವಾದಗಳು. ಯಾಂಡ್ಲಾ ನಾಡೊಂದಿತ್ತೆ ಓಲುಲ್ಲೆರು ಕವಿ, ಯಾಂಡ್ಲಾ ನಾಡೊಂದಿತ್ತೆ ಓಲು ಕವಿ, ತುಲೆ ಉಲ್ಲೆರು ಮೂಲೆ ಕವಿ, ತುಲೆ ಉಲ್ಲೆರು ಮೂಲೆ ಕವಿ. ಅದೇ ರೀತಿ ದಾರ್ಲು ಇರ್ಷಾದ್ ಮ್ಯಾನೇಜರ್ ಆಗಿರುವಂತಹ ಶರೀಫ್ ಸಕಾಫಿ ಅವರನ್ನು ಆಧಾರಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ, ಜನರಲ್ ಡಿಜಿಟಲ್ ಡಿಸೈನಿಂಗ್ ಇದೀಗ ಆರಂಭಗೊಂಡಿದೆ, ಜನರಲ್ ಡಿಜಿಟಲ್ ಡಿಸೈನಿಂಗ್ ಇದೀಗ ಆರಂಭಗೊಂಡಿದ್ದು ಕ್ಯಾಂಪಸ್ ಡಿಜಿಟಲ್ ಡಿಸೈನಿಂಗ್ ಸ್ಟೇಜ್ ನಂಬರ್ 5 ಅಲ್ಲಿ ತಲುಪಬೇಕಾಗಿ ವಿನಂತಿ. ಸ್ಟೇಜ್ ನಂಬರ್ 5 ಅಲ್ಲಿ ಜನರಲ್ ಡಿಜಿಟಲ್ ಡಿಸೈನಿಂಗ್ ಇದೀಗ ಆರಂಭಗೊಂಡಿರುತ್ತದೆ. ಮುಂದಿನ ಕವನಕ್ಕಾಗಿ ನಾಸಿರ್ ಸಜಿಪಾ ಅವರನ್ನು ಬರಮಾಡಿಕೊಳ್ಳುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತ. ಓ ಬಾಲ್ಯವೇ, ಓ ಬಾಲ್ಯವೇ, ನೀ ಮರಳಿ ಬರುವೆಯಾದರೆ ಹೇಳು, ನಾ ಕೋಟಿ ಕೋಟಿ ಕೊಡಬಲ್ಲೆ. ಓ ಬಾಲ್ಯವೇ, ನೀ ಮರಳಿ ಬರುವೆಯಾದರೆ ಹೇಳು, ನಾ ಕೋಟಿ ಕೋಟಿ ಕೊಡಬಲ್ಲೆ. ಹಾದಿ ಬೀದಿಯಲಿ, ಗದ್ದೆ ಹಾದಿಯಲಿ, ಕೆಸರು ರಾಚಿಸಿ ಹೋದ ಶಾಲಾದಿಡಗಳಲ್ಲಿ, ಎಂಟು ತೂತಿನ ಒಟ್ಟೆ ಬಟ್ಟೆಯೊಳಗೂ ಬದುಕು ಕಲಿಸಿದ ಓ ಬಾಲ್ಯವೇ, ನೀ ಮರಳಿ ಬರುವೆಯಾ? ತೋಡು ನೀರಿನಲ್ಲಿ ತುಂಡು ಬಟ್ಟೆಯಲಿ, ಮೀನು ಹಿಡಿದು ಪಳ್ಳಿ ಹೌಲಿಗೆ ಬಿಟ್ಟು, ಮೀನು ನೋಡಲೆಂದೇ ಮಸೀದಿಗೆ ಕರೆತರುತ್ತಿದ್ದ ಓ ಬಾಲ್ಯವೇ, ನೀ ಮರಳಿ ಬರುವೆಯಾ? ಸದ್ದು ಮೊಳಗಿಸಿ ಊರು ಸುತ್ತುತ್ತಿದ್ದ ಜೀಪಿನೇ ಸದ್ದು ಮೊಳಗಿಸಿ ಊರು ಸುತ್ತುತ್ತಿದ್ದ ಜೀಪಿನ ಹಿಂದೆಯೇ ಓಡಿ ನಡೆದು, ನೋಟೀಸಿಗಾಗಿ ಕೈಯ ಚಾಚಿ ಖಾಲಿ ಕೈಯಲ್ಲಿ ಮರಳಿ ಬಂದ ಓ ಬಾಲ್ಯವೇ, ನೀ ಮರಳಿ ಬರುವೆಯಾ? ಓ ಬಾಲ್ಯವೇ, ನೀ ಮರಳಿ ಬರುವೆಯಾ? ಅನ್ಯರ ಮದುವೆಯಲ್ಲಿ ಊಟ ಮುಗಿಸಿ ಅಮ್ಮ ತಂದಿಟ್ಟ ಊಟವ ಕಂಡು, ಹೊಟ್ಟೆ ನೋವಿನಲ್ಲಿ ಊಟ ಬೇಡವೆಂದು ಸುಳ್ಳು ನಟಿಸಿದ ಓ ಬಾಲ್ಯವೇ, ನೀ ಮರಳಿ ಬರುವೆಯ? ಓ ಬಾಲ್ಯವೇ, ನೀ ಮರಳಿ ಬರುವೆಯ? ಯೌವನ ಮುಪ್ಪಿನ ಸರದಿ ಬಂದಾಗಲು ನಿನ್ನಲ್ಲಿ ಕಂಡ ಮೋಜು ಮಸ್ತಿನ ಆಟಕ್ಕೆ ಕೈ ಮುಗಿದು ಸೆಲ್ಯೂಟ್ ಹೊಡೆಯಲು ರೆಡಿಯಾಗಿಸುವ ಓ ಬಾಲ್ಯವೇ, ನೀ ಮರಳಿ ಬರುವೆಯ? ಕೈ ಮುಗಿದು ಸೆಲ್ಯೂಟ್ ಹೊಡೆಯಲು ರೆಡಿಯಾಗಿಸುವ ಓ ಬಾಲ್ಯವೇ, ನೀ ಮರಳಿ ಬರುವೆಯ? ನನ್ನ ಹಂಗಿಸಬೇಡ, ಕೋಟಿಗಿಲ್ಲದವನೆಂಬ ತಾತ್ಸಾರವೂ ಬೇಡ. ನನ್ನ ಹಂಗಿಸಬೇಡ, ಕೋಟಿಗಿಲ್ಲದವನೆಂಬ ತಾತ್ಸಾರವೂ ಬೇಡ. ಎದುರು ಮನೆಯ ಚೊಂಬನ್ನು ಶಾಲಾಗುಡ್ಡೆಯ ಗೇರು ಬೀಜವನ್ನು ಲೂಟಿ ಮಾಡಿ ಕೋಟಿ ಸೇರಿಸುವೆ. ಓ ಬಾಲ್ಯವೇ, ನೀ ಮರಳಿ ಬರುವೆಯಾದರೆ ಮಾತ್ರ. ಓ ಬಾಲ್ಯವೇ, ನೀ ಮರಳಿ ಬರುವೆಯಾದರೆ ಮಾತ್ರ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತ್. ಧನ್ಯವಾದಗಳು. ಬಾಲ್ಯವೆಂದರೆ ಹಲ್ಲಿಯ ಬಾಲದಂತೆ, ಬಾಲ್ಯವೆಂದರೆ ಹಲ್ಲಿಯ ಬಾಲದಂತೆ, ಕತ್ತರಿಸಿದಷ್ಟು ಬೆಳೆಯುತ್ತಲೇ ಇರುತ್ತದೆ ನೆನಪುಗಳ ಕಂತೆ, ಕತ್ತರಿಸಿದಷ್ಟು ಬೆಳೆಯುತ್ತಲೇ ಇರುತ್ತದೆ ನೆನಪುಗಳ ಕಂತೆ. ನಮ್ಮ ಕವಿಪುಂಗವರನ್ನು ತಮಗೆ ಖುಷಿ ನೀಡಿದರೆ ಚಪ್ಪಾಳೆಗೆ ಬದಲು ತಕ್ಬೀರ್ ಧ್ವನಿಗಳ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ಕವನಕ್ಕಾಗಿ ಒಂದು ಹೊಸ ಮುಖ ಪ್ರತಿಭೆ. ಇತ್ತೀಚಿನ ಕೆಲ ದಿನಗಳಲ್ಲಿ ನಾನು ಜಾಲಾಡುವಾಗ ದೊರಕಿದಂತಹ ಒಂದು
ಹೊಸಮುಖ ಪ್ರತಿಭೆ ಸತ್ತಾರ್ ASP ಅವರನ್ನು ಮೊತ್ತ ಮೊದಲ ಬಾರಿಗೆ ಕವಿಗೋಷ್ಠಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತ. ಕವನದ ಶೀರ್ಷಿಕೆ ವರದಕ್ಷಿಣ ರಹಿತ ಮದುವೆ. ಹೆಣ್ಣು ಹೆತ್ತವರ ಕಣ್ಣೀರಿನ ಹಣವಿಲ್ಲ, ಹೆಣ್ಣು ಹೆತ್ತವರ ಕಣ್ಣೀರಿನ ಹಣವಿಲ್ಲ, ದುಗುಡ ದುಮ್ಮಾಣದ ಮುಖವಿಲ್ಲ, ದುಗುಡ ದುಮ್ಮಾಣದ ಮುಖವಿಲ್ಲ, ಸೆಡ್ಡೆಯ ಮಾತುಗಳಿಲ್ಲ. ಅದೇ ವರದಕ್ಷಿಣ ರಹಿತ ವಿವಾಹ, ಅದೇ ವರದಕ್ಷಿಣ ರಹಿತ ವಿವಾಹ. ಮದುವೆ ಊಟದಲ್ಲಿ ಕೊರತೆ ಹುಡುಕುವವರಿಲ್ಲ, ಮದುಮಗನ ಕೋಟಿನ ಬಗ್ಗೆ ಕುಂಕು ನುಡಿಯುವವರಿಲ್ಲ. ಮದುವೆಯ ಊಟದಲ್ಲಿ ಕೊರತೆ ಹುಡುಕುವವರಿಲ್ಲ, ಮದುಮಗನ ಕೋಟಿನ ಬಗ್ಗೆ ಕುಂಕು ನುಡಿಯುವವರಿಲ್ಲ. ಬುಟ್ಟು ಮಾಡಿ ತೋರಿಸುವ ಬೆರಳುಗಳಿಲ್ಲ, ಅದೇ ಕಣ್ಣೀರಿನ ಹಣಕ್ಕಾಗಿ ಕೈ ಚಾಚದ ವಿವಾಹ, ಅದೇ ಕಣ್ಣೀರಿನ ಹಣಕ್ಕಾಗಿ ಕೈ ಚಾಚದ ವಿವಾಹ. ಮನ ತುಂಬಿ ಹಾರೈಸುವ ಹಿರಿಯರು, ಗೌರವದಿಂದ ಕಾಣುವ ಕಿರಿಯರು, ಪ್ರೀತಿಯಿಂದ ಆಗಮಿಸುವ ಬಂಧುಗಳು, ಹುರುಪಿನಿಂದ ಸಹಕರಿಸುವ ಯುವಕರು. ಮದುವೆಯಲ್ಲಿ ಹೆಣ್ಣು ಹೆತ್ತವರ ಕಣ್ಣೀರಿನ ಕೋಡಿ ಹರಿಯಲಿಲ್ಲ, ಮದುವೆಯಲ್ಲಿ ಹೆಣ್ಣು ಹೆತ್ತವರ ಕಣ್ಣೀರಿನ ಕೋಡಿ ಹರಿಯಲಿಲ್ಲ. ಅಸ್ಸಲಾಮು ಅಲೈಕುಂ. ಇದೀಗ ನಾನು ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ನಮಗೆಲ್ಲ, ನಾನು ಅಲ್ಮದಿನ ಹಳೆ ವಿದ್ಯಾರ್ಥಿ, ಆದ್ದರಿಂದ ನಾನು ಆ ಕಡೆಯಿಂದ ಬರ್ತಾ ಇರಬೇಕಾದ್ರೆ ಗಾಡಿಯಲ್ಲಿ ಅಲ್ಲೊಂದು ನಮಗೆಲ್ಲ ಗೊತ್ತಿರುವಂತೆ ಯಚ್ಕಲ್ ಅಂತ ಒಂದು ಪ್ರದೇಶವಿದೆ, ಅದಕ್ಕೆ ಹೂ ಹಾಕುವ ಕಲ್ಲು ಅಂತ ಹೇಳ್ತಾರೆ. ಅಲ್ಲಿ SSF ಅನ್ನು ಸ್ವಲ್ಪ ಗಡದ್ದಾಗೆ ಮಾಡಿದ್ದಾರೆ, ನಮ್ಮ ಇದು ಬರಮಾಡಿಕೊಳ್ಳುವಂತಹ ಬೋರ್ಡು ಅದಿದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಪ್ರತಿಭೆಗಳಿಗೆ ಸ್ವಾಗತ ಅಂತ. ಪಕ್ಕದಲ್ಲಿ ಬೋರ್ಡ್ ಇದೆ, ಹೂ ಹಾಕುವ ಕಲ್ಲು ಅಂತ. ನೋಡಿದ್ರೆ ಪ್ರತಿಭೆಗಳಿಗೆ ಕಲ್ಲು ಕೂಡ ಹೂ ಆಗ್ತದೆ, ಆದರೆ ಅಂತಹ ಅರಳುವ ಪ್ರತಿಗಳಿಗೆ ಯಾರು ಕೂಡ ಕಲ್ಲು ಹಾಕುವಂತ ಕೆಲಸವನ್ನು ಮಾಡಬಾರದು, ಅವರಿಗೆ ನೀರೆಳೆದು ಪೋಷಿಸಬೇಕಂತ ನಾನು ಕೇಳಿಕೊಳ್ಳುತ್ತಾ ಮುಂದಿನ ಕವಿಗೋಷ್ಠಿಗಾಗಿ ಜುಬೈರ್ ಅಹಮದ್ ಪರಪ್ಪು ಅವರನ್ನು ಆದರಪೂರ್ವಕವಾಗಿ ಕರೀತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಾಲಾ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮ ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮಾಯಿನ್ ಮಾಬಾದ್. ಗೌರವಾನ್ವಿತ ಸೈಯದವರುಗಳು, ಅದೇ ರೀತಿ ನಮ್ಮ ನೇತಾರರು, ಈ ವಾತಾವರಣಕ್ಕೆ ಅತ್ಯಂತ ಸೂಕ್ತವಾದ, ಅದೇ ರೀತಿ ಈ ವೇದಿಕೆಗೆ ನನ್ನ ಈ ವೇಷಕ್ಕೆ ಅತ್ಯಂತ ಸೂಟೇಬಲ್ ಆದಂತಹ ಒಂದು ಕವನವನ್ನು ವಾಚಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪೂರ್ಣತೆ ಕುರಿತು ಬರೆಯಲಾಗದೆ, ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪೂರ್ಣತೆಯನ್ನು ಹಿಡಿದಿಟ್ಟುಕೊಳ್ಳಲು ಪದಗಳಿಲ್ಲ ಎಂಬ ದೃಢವಾದ ವಿಶ್ವಾಸದ ಮೇಲೆಗೆ ಶೀರ್ಷಿಕೆಯನ್ನು ಈ ರೀತಿಯಾಗಿಸಿದ್ದೇನೆ. ಹುಟ್ಟದ ಪದಗಳ ನಾ ಕಟ್ಟಲಿ ಹೇಗೆ. ಕವನದ ಶೀರ್ಷಿಕೆ ಹುಟ್ಟದ ಪದಗಳ ನಾ ಕಟ್ಟಲಿ ಹೇಗೆ. ಪ್ರಫುಲ್ಲಗೊಂಡಿತು ಪೃಥ್ವಿಯು ಅಂದು, ಪ್ರಜ್ವಲ ಪ್ರವಾದಿಯನ್ನು ನಾ ಪಡೆದೆನು ಎಂದು. ಪ್ರಫುಲ್ಲಗೊಂಡಿತು ಪೃಥ್ವಿಯು ಅಂದು, ಪ್ರಜ್ವಲ ಪ್ರವಾದಿಯನ್ನು ನಾ ಪಡೆದೆನು ಎಂದು. ಅಜ್ಞಾನ ಅನ್ಯಾಯವ ತೊಳೆದಿರಿ ತಾವು, ಜ್ಞಾನದ ನ್ಯಾಯದ ತೃಷೆಯನ್ನು ತಂದು. ಅಜ್ಞಾನ ಅನ್ಯಾಯವ ತೊಳೆದಿರಿ ತಾವು, ಜ್ಞಾನದ ನ್ಯಾಯದ ತೃಷೆಯನ್ನು ತಂದು. ಓ ನಿಸ್ತುಲ್ಯ ನೇತಾರರೇ, ತನುಮನ ಮಿಡಿದಿದೆ ತಮ್ಮನೆ ನೆನೆದು. ಓ ನಿಸ್ತುಲ್ಯ ನೇತಾರರೇ, ತನುಮನ ಮಿಡಿದಿದೆ ತಮ್ಮನೆ ನೆನೆದು. ಹೆಣ್ಣನ್ನು ಹೂಳುವ ಉನ್ಮಾದವ ಕಳೆದು, ಜೀತದ ಜ್ವಾಲೆಯ ಪ್ರಲಾಪವಾಡಗಿಸಿ. ಹೆಣ್ಣನ್ನು ಹೂಳುವ ಉನ್ಮಾದವ ಕಳೆದು, ಜೀತದ ಜ್ವಾಲೆಯ ಪ್ರಲಾಪವ ಅಡಗಿಸಿ. ಮದ್ಯದ ನಶೆಯನ್ನು ಮೆತ್ತಗೆ ನೀಗಿಸಿ, ಪ್ರಭೇದಗಳಲ್ಲಿ ಅಭೇದದ ಪ್ರೀತಿಯ ಪೋಷಿಸಿ. ಮದ್ಯದ ನಶೆಯನ್ನು ಮೆತ್ತಗೆ ನೀಗಿಸಿ, ಪ್ರಭೇದಗಳಲ್ಲಿ ಅಭೇದದ ಪ್ರೀತಿಯ ಪೋಷಿಸಿ. ಜನಿಸಿದ ಅನರ್ಘ್ಯರೇ, ಜನಿಸಿದ ಅನರ್ಘ್ಯವೇ ತಮ್ಮ ಬನ್ನಿಸಲು ಅರಿವಿಲ್ಲವೆನಗೆ, ತಮ್ಮ ಬನ್ನಿಸಲು ಅರಿವಿಲ್ಲವೆನಗೆ. ನೇಸರ ನಾಚುವ ತೇಜಸ್ಸಿನ ನಾಯಕ, ಶತ್ರುವ ಕನದಲು ಸುಧಾರಣೆಯ ಬೋಧಕ. ನೇಸರ ನಾಚುವ ತೇಜಸ್ಸಿನ ನಾಯಕ, ಶತ್ರುವ ಕನದಲು ಸುಧಾರಣೆಯ ಬೋಧಕ. ರಣಾಂಗಣದಲ್ಲೂ ಶಾಂತಿ ಮಂತ್ರವ ಬೋಧಿಸಿ, ಕರಿಯ ಬಿಲಿಯ ಕುರುಡಿಗೆ ನಿತ್ಯದ ಬಾಧಕ. ರಣಾಂಗಣದಲ್ಲೂ ಶಾಂತಿ ಮಂತ್ರವ ಬೋಧಿಸಿ, ಕರಿಯ ಬಿಲಿಯ ಕುರುಡಿಗೆ ನಿತ್ಯದ ಬಾಧಕ. ಓ ನಿಸ್ತೇಜ ವದನರೇ, ಹೃದಯದ ಹುಮ್ಮಸ್ಸು ಹಿರಿಹಿರಿ ಹಿಗ್ಗಿದೆ, ಹೃದಯದ ಹುಮ್ಮಸ್ಸು ಹಿರಿಹಿರಿ ಹಿಗ್ಗಿದೆ. ಸರ್ವರ ಕಂಠದಲು ಉದ್ಗಮಿಸಿದ ಹೂವೇ, ಅಗ್ರರ ಪಂಕ್ತಿಯಲ್ಲೂ ಪ್ರಥಮರು ತಾವೆ. ಸರ್ವರ ಕಂಠದಳು ಉದ್ಗಮಿಸಿದ ಹೂವೇ,
ಅಗ್ರರ ಪಂಕ್ತಿಯಲ್ಲೂ ಪ್ರಥಮರು ತಾವೆ. ಜ್ಞಾನಿಯ ಮನದಲ್ಲೂ ಮಿನುಗುವ ಮಾಯೆ, ಸ್ನೇಹ ಸಾಮ್ರಾಜ್ಯದ ಸಾಮ್ರಾಟರು ನೀವೆ. ಸ್ನೇಹ ಸಾಮ್ರಾಜ್ಯದ ಸಾಮ್ರಾಟವು ನೀರೆ. ಓ ಸಾಮ್ರಾಟವೇ, ಮನದಲ್ಲಿ ಅನುದಿನ ಹೆಪ್ಪುಗಟ್ಟಿದ ನೋವೆ, ಮಿಡಿದಿದ ಮನವು ಮದೀನವ ನೆನೆದು ತಹ ತಹ ತುಂಬಿದ ಹೃದಯದ ಹೊಲವು. ಮಿಡಿದಿದೆ ಮನವು ಮದೀನವ ನೆನೆದು ತಹ ತಹ ತುಂಬಿದ ಹೃದಯದ ಒಲವು. ಕಲ್ಪನೆ ಸೋತಿದೆ ಭಾವನೆ ಜೊತೆಗೆ, ಕಾಣುವ ಕಣ್ಣಿಗೆ ದೊರಕಲಿಗಿಲು, ಕಾಣುವ ಕಣ್ಣಿಗೆ ದೊರಕಲಿಗಿಲು. ಓ ಹಬೀಬರೇ, ಬಾಸ್ಪದ ಬಿಸುಪು ಕೆನ್ನೆಯ ಮುತ್ತಿದೆ, ಹೇಗೋ ಆರಂಭಿಸಿದೆ ಹೇಗೆ ನಿಲ್ಲಿಸಲಿ, ಪೆನ್ನು ಚಲಿಸಿದ್ದು ಇಷ್ಟು ಹೊತ್ತು, ಆಕಾಶ ಹಾಳೆಯಾದರೂ ಬರೆದು ಮುಗಿಸಲಾಗದು, ಶಬ್ದಗಳಿಗೆಲ್ಲಿದೆ ಶಕ್ತಿ ಹಬೀಬರ ಬರೆದು ಮುಗಿಸುವಷ್ಟು, ಶಬ್ದಗಳಿಗೆಲ್ಲಿದೆ ಶಕ್ತಿ ಹಬೀಬರ ಬರೆದು ಮುಗಿಸುವಷ್ಟು. ಶಬ್ದಗಳು ಸೋತಿದೆ ಸ್ತಬ್ಧವಾಗಿದೆ, ಶಬ್ದಗಳು ಸೋತಿದೆ ಸ್ತಬ್ಧವಾಗಿದೆ, ಸೋತು ಸೊಲಾತ್ ಹೇಳಲಾರಂಭಿಸಿದೆ, ಸೋತು ಸೊಲಾತ್ ಹೇಳಲಾರಂಭಿಸಿದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತು. ಅವಕಾಶಕ್ಕಾಗಿ ಧನ್ಯವಾದ. ಧನ್ಯವಾದಗಳು. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕುರಿತ ಅದ್ಭುತವಾದ ಕವನವನ್ನು ಮಂಡಿಸಿದ್ದೀರಾ. ಇದೀಗ ಮುಂದಿನ ಕವಿಗೋಷ್ಠಿಗಾಗಿ ಕರಾವಳಿಯಲ್ಲಿ ಖ್ಯಾತರಾದಂತಹ ಪ್ರಖ್ಯಾತ ಹಣಿಗವಿ ಸಲೀಂ ಮಾಣಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ಕವನದ ಹೆಸರು ವರದಕ್ಷಿಣೆ. ಕರಪತ್ರವ ಹಿಡಿದು ವಯೋವೃದ್ಧರೊಬ್ಬರು ಅಲೆದಾಡುತ್ತಿದ್ದಾರೆ ಮನೆ ಮನೆ ಬೀದಿ ಬದಿ. ಕರಪತ್ರವ ಹಿಡಿದು ವಯೋವೃದ್ಧರೊಬ್ಬರು ಅಲೆದಾಡುತ್ತಿದ್ದಾರೆ ಮನೆ ಮನೆ ಬೀದಿ ಬದಿ. ಮೂರು ಹೆಣ್ಣಂತೆ ಎರಡು ಕೊಟ್ಟಾಗಿದೆ, ಕೊನೆಯದ್ದಕ್ಕೆ ಹೊಂದಿಸಲು ವರನಿಗೆ ದಕ್ಷಿಣೆ, ಬೇಡುವುದು ಭಿಕ್ಷೇನೆ. ಮೂರು ಹೆಣ್ಣಂತೆ ಎರಡು ಕೊಟ್ಟಾಗಿದೆ, ಕೊನೆಯದ್ದಕ್ಕೆ ಹೊಂದಿಸಲು ವರನಿಗೆ ದಕ್ಷಿಣೆ, ಬೇಡುವುದು ಭಿಕ್ಷೇನೆ. ಕಣ್ಣುಗಳು ಕುಳಿಗೆ ಬಿದ್ದಿವೆ, ಮುಖವೆಲ್ಲಾ ಬಾಡಿ ಹೋಗಿವೆ, ನಡೆದು ನಡೆದು ಸುಸ್ತಾಗಿ ಇದ್ದ ಒಂದಿಷ್ಟು ನೆತ್ತರು ಬೆವರಾಗಿ ಬತ್ತಿವೆ. ಕಣ್ಣುಗಳು ಕುಳಿಗೆ ಬಿದ್ದಿವೆ, ಮುಖವೆಲ್ಲಾ ಬಾಡಿ ಹೋಗಿವೆ, ನಡೆದು ನಡೆದು ಸುಸ್ತಾಗಿ ಇದ್ದ ಒಂದಿಷ್ಟು ನೆತ್ತರು ಬೆವರಾಗಿ ಬತ್ತಿವೆ. ಮೊದಲೆರಡು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡಲು ಪಟ್ಟ ಕಷ್ಟದ ಅನುಭವ ಒಂದಿಷ್ಟು ಏರುಪೇರು. ಅದೇ ಪಡೆದ ಕೈಗಳು ಕೊಡುವ ಕೈಗಳಾದರೂ ಮೊದಲಿಗಿಂತಲೂ ಹಿನ್ನಡೆ. ಮಗಳ ಬಾಳು ಆಗಲು ಬಂಗಾರ ಕೊಡಲೇಬೇಕಂತೆ ಒಂದಿಪ್ಪತ್ತು ಪವನ್ ಬಂಗಾರ. ಮಗಳ ಬಾಳು ಆಗಲು ಬಂಗಾರ ಕೊಡಲೇಬೇಕಂತೆ ಒಂದಿಪ್ಪತ್ತು ಪವನ್ ಬಂಗಾರ, ಜೊತೆಗೆ ಒಂದೆರಡು ಲಕ್ಷ. ಕಡು ಬಡವರೇಣಯ್ಯ ಮಾಡುವುದು, ಭಿಕ್ಷೆ ಬೇಡುವುದೊಂದೇ ಲಕ್ಷ. ಉಮ್ಮಾಳ ಸೂಪಿನಲ್ಲಿ ತುಂಬುತ್ತಿರುವ ಬೀಡಿಗಳಿಗೆ ಮಗಳ ಮದುವೆಯ ವಿಳಂಬವನ್ನು ನೆನೆದು ಬೀಳುತ್ತಿರುವ ಒಂದೊಂದೇ ಕಣ್ಣೀರ ಹನಿಗಳು. ಅಬ್ಬ ಮನೆ ಮನೆ ಬೀದಿ ಬದಿ ಬೇಡಲು ಭಿಕ್ಷೆ ಹರಿಸಿದ ಬೆವರು. ಅಬ್ಬ ಮನೆ ಮನೆ ಬೀದಿ ಬದಿ ಬೇಡಲು ಭಿಕ್ಷೆ ಹರಿಸಿದ ಬೆವರು. ಎಲ್ಲವನ್ನೂ ಮದುಮಗ ಪಡೆಯಲಿದ್ದಾನೆ ವರದಕ್ಷಿಣೆಯಾಗಿ. ಎರಡು ಚುಟುಕು. ದಾದ್ರಿಯಲ್ಲಿ ಗೋಮಾಂಸ ತಿಂದಿದ್ದಾರೆ ಅಂತ ಹೇಳಿ ಇಖ್ಲಾಕ್ ಎಂಬವರನ್ನು ಕೊಂದ ಆ ಘಟನೆಯ ಬಗ್ಗೆ. ದಾದ್ರಿ ಘಟನೆಯ ಬಗ್ಗೆ ಪ್ರಧಾನಿ ತನ್ನ ಮೌನ ಮುರಿಯಲಿ ಅಥವಾ ತಪ್ಪಿತಸ್ಥರ ಸೊಂಟ ಮುರಿಯಲಿ. ಇನ್ನೊಂದು, ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟ ಹಾಗೂ ಹಾಲು ಸಿಗುವುದರ ಬಗ್ಗೆ. ಅಂದು ಮಕ್ಕಳು ಕಲಿಯಬೇಕಾದರೆ ಪಾಠ ಬಿಡಿಸಿ ಹೇಳಬೇಕು. ಇಂದು ಬಿಸಿಯೂಟ ಹಾಲು ಬಡಿಸಿ ಹೇಳಬೇಕು. ಧನ್ಯವಾದಗಳು. ಪದಗಳನ್ನು ಬಿಡಿಸಿ ಕೂಡಿಸಿ ಹೋಟೆಲ್ ಮಾಣಿಗಿಂತಲೂ ಸೊಗಸಾಗಿ ಕವನ ಉಣಬಡಿಸುತ್ತಾರೆ ನಮ್ಮ ಸಲೀಂ ಮಾಣಿ. ಇದೀಗ ಮುಂದಿನ ಕವನಕ್ಕಾಗಿ ಮುನವ್ವರ್ ಜೋಗಿಬೆಟ್ಟರವರನ್ನು ಆಹ್ವಾನಿಸ್ತಾ ಇದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ.
ಪ್ರೀತಿಯ ಗಣ್ಯರೇ ಹಾಗೂ ನನ್ನ ಸತ್ತನ್ನು ಅಳಿಸುತ್ತಿರುವಂತಹ ಎಲ್ಲ ಕಾವ್ಯ ಪ್ರೇಮಿಗಳು, ಇವತ್ತು ಭಾರತದಲ್ಲಿ ಹೆಚ್ಚಾಗಿ ಚರ್ಚಿಸಲ್ಪಡುತ್ತಿರುವಂತಹ ಒಂದು ವಿಷಯವಾಗಿದೆ ಅಸಹಿಷ್ಣುತೆ. ಇದರ ಬಗ್ಗೆ ಒಂದು ಕವನವನ್ನು ಇವತ್ತು ನಾವು ವಾಚಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಗಾಂಧಿ ಕಣ್ಣು ಮುಚ್ಚುವ ದಿನ ಕವಿಗೆ ಅರ್ಥವಾಗದ ಸಹಿಷ್ಣುತೆಯ ಇರುವಿಕೆಯ ನೆನಪಿಸಿ ಹೋದರು. ಗಾಂಧಿ ಕಣ್ಣು ಮುಚ್ಚುವ ದಿನ ಕವಿಗೆ ಅರ್ಥವಾಗದ ಸಹಿಷ್ಣುತೆಯ ಇರುವಿಕೆಯ ನೆನಪಿಸಿ ಹೋದರು. ಪುಸ್ತಕ ನಿಘಂಟುಗಳ ಅರೆದು ಕೊರೆದು ನೋಡಿದರೂ ಕವಿ ಶೂನ್ಯ ಸಂಪಾದಕನಾಗಿದ್ದ. ಪುಸ್ತಕ ನಿಘಂಟುಗಳ ಅರಿದು ಕೊರೆದು ನೋಡಿದರೂ ಕವಿ ಶೂನ್ಯ ಸಂಪಾದಕನಾಗಿದ್ದ. ಕಂಬಳದ ಬಾಸುಂಡೆಯಲ್ಲಿ ಭೂತದೈವದ ಬಲಿಯಾಗದಲ್ಲಿ ನಗಣ್ಯವಾದ ಗೋವು ಬಡವನ ಹೊಟ್ಟೆ ತನಿಸಿದಾಗ ಮಾತೆಯಾಗಿದ್ದು ದಾದ್ರಿಯ ರುಂಡ ಚೆಂಡಾಡಿದಾಗಲೂ ಸಹಿಷ್ಣುತೆಯ ಸುಳಿವಿರಲಿಲ್ಲ. ದಾದ್ರಿಯ ರುಂಡ ಚೆಂಡಾಡಿದಾಗಲೂ ಸಹಿಷ್ಣುತೆಯ ಸುಳಿವಿರಲಿಲ್ಲ. ಬೀದಿ ಬೀದಿಯಲ್ಲಿ ಎಸೆಯಲ್ಪಟ್ಟ ದಲಿತನ ಕರುಳಲ್ಲಿ ಕವಿ ಕೇಳುತ್ತಾನೆ. ಬೀದಿ ಬೀದಿಯಲ್ಲಿ ಎಸೆಯಲ್ಪಟ್ಟ ದಲಿತನ ಕರುಳಲ್ಲಿ ಕವಿ ಕೇಳುತ್ತಾನೆ. ಉಹುಂ ತುಟಿಪಿಟಿಕ್ ಅಣ್ಣಲಿಲ್ಲ, ಮೇಲ್ವರ್ಗದವನ ಭೀತಿ ಇಲ್ಲಿದೆ, ಮೇಲ್ವರ್ಗದವನ ಭೀತಿ ಇಲ್ಲಿದೆ. ಲೇಖನಿ ಎತ್ತಿದ ದೇಹ ನಿಶ್ಚಲವಾಗಿ ಮಲಗಿದೆ, ಲೇಖನಿ ಎತ್ತಿದ ದೇಹ ನಿಶ್ಚಲವಾಗಿ ಮಲಗಿದೆ. ಬಿರುದು ವೀರರ ಪ್ರಶಸ್ತಿ ತಗಡುಗಳು ಅನಾಥ ಮೌನವಾಗಿದೆ. ಬಿರುದು ವೀರರ ಪ್ರಶಸ್ತಿ ತಗಡುಗಳು ಅನಾಥ ಮೌನವಾಗಿದೆ. ಅಲ್ಪರ ಹಕ್ಕುಗಳು ಸಂವಿಧಾನದ ಬಂಡಲಲ್ಲಿ ಬಂಧಿಸಲ್ಪಟ್ಟು ಉಸಿರುಗಟ್ಟಿದೆ. ಅಲ್ಪರ ಹಕ್ಕುಗಳು ಸಂವಿಧಾನ ಬಂಡಲಲ್ಲಿ ಬಂಧಿಸಲ್ಪಟ್ಟು ಉಸಿರುಗಟ್ಟಿದೆ. ನೈಜ ನ್ಯಾಯಾಂಗ ನಾರುತ್ತಿದೆ, ನೈಜ ನ್ಯಾಯಾಂಗ ನಾರುತ್ತಿದೆ. ಧ್ವನಿ ಎತ್ತಿದವರ ಕತ್ತಿನ ಮುಂದೆ ಚೂರಿ ಇದೆ, ಧ್ವನಿ ಎತ್ತಿದವರ ಕತ್ತಿನ ಮುಂದೆ ಚೂರಿ ಇದೆ. ಆ ಕಾರ ಮೊದಲಲ್ಲಿ ಸೇರದ, ಆ ಕಾರ ಮೊದಲಲ್ಲಿ ಸೇರದ ಸಹಿಷ್ಣುತೆ ಮಾಯವಾಗಿ ಹೋಯಿತೆ. ಆ ಕಾರ ಮೊದಲಲ್ಲಿ ಸೇರದ ಸಹಿಷ್ಣುತೆ ಮಾಯವಾಗಿ ಹೋಯಿತೆ. ಅದರ ಹುಡುಕಾಟದಲ್ಲಿ ಕವಿ ಕವನಕ್ಕೆ ವಿರಾಮವನ್ನಿರಿಸಿದರೆ ಸಹಿಷ್ಣುತೆಯೋ ಕವಿಗಿಂತ ಮೊದಲೇ ಹಿಮಾಲಯದಿಂದ ಜಿಗಿದು ದಿವಂಗತವಾಗಲು ಹವಣಿಸಿದೆ. ಸಹಿಷ್ಣುತೆಯೋ ಕವಿಗಿಂತ ಮೊದಲೇ ಹಿಮಾಲಯದಿಂದ ಜಿಗಿದು ದಿವಂಗತವಾಗಲು ಹವಣಿಸಿದೆ. ಅವಕಾಶಕ್ಕೋಗಿ ಧನ್ಯವಾದ. ಹೌದು, ಈಗ ಹೆಚ್ಚುತ್ತಿದೆ ಅಸಹಿಷ್ಣುತೆ, ಹೆಚ್ಚುತ್ತಿದೆ ಇಲ್ಲಿಯೂ ಅಸಹಿಷ್ಣುತೆ, ಈಗ ಕಮ್ಮಿಯಾಗುತ್ತಿದೆ ಬಿಸಿಲಿನ ಉಷ್ಣತೆ. ಹೆಚ್ಚುತ್ತಿದೆ ಅಸಹಿಷ್ಣುತೆ, ಇಲ್ಲಿ ಕಮ್ಮಿಯಾಗುತ್ತಿದೆ ಬಿಸಿಲಿನ ಉಷ್ಣತೆ. ಅದೇ ರೀತಿ SSF ಮಾಜಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಯಾಕೂಬ್ ಯೂಸುಫ್ ಶಿವಮೊಗ್ಗ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಮುಂದಿನ ಕವಿಗೋಷ್ಠಿಯಲ್ಲಿ ತಮಗೆ ಕಾವ್ಯದ ರಸದೌತಣವನ್ನು ನೀಡಲಿದ್ದಾರೆ ನನ್ನ ಆತ್ಮೀಯ ಕವಿಮಿತ್ರರಾಗಿರುವಂತಹ ಅಲ್ಮದೀನಾ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ಮಂಜನಾಡಿ ಇದರ ಹಳೆ ವಿದ್ಯಾರ್ಥಿಯೂ ಕೂಡ ಆಗಿರುವಂತಹ CM ಹನೀಫ್ ಬೆಳ್ಳಾರೆ. أعوذ بالله من الشيطان الرجيم بسم الله الرحمن الرحيم يا رسول الله انظر حالنا يا حبيب الله اسمع قالنا إنني في بحر هم مغرق خذ بيدي سهل لنا أشكالنا السلام عليكم ورحمة الله وبركاته آتمية كاوية پريمي غلي غنيا نيتار ري ನಮ್ಮ ಆತ್ಮೀಯ ಕವಿಮಿತ್ರ ಯಂಶ ಬೆಂಗಿಲರವರು ಹೇಳಿದಂತೆ ನಮ್ಮ ಮೊದಮೊದಲ ಕವನಗಳು ಮೊಳಕೆಯೊಡೆದ ಸ್ಥಳವಾಗಿದೆ ಈ ಅಲ್ಮದೀನಾ ಕ್ಯಾಂಪಸ್. ಆದ್ದರಿಂದ ಆ ನಿಟ್ಟಿನಲ್ಲಿ ಇಂತಹ ಒಂದು ವೇದಿಕೆಯಲ್ಲಿ ಸಣ್ಣದಿರುವಾಗ ಕಣ್ಣು ಪಿಳಿಪಿಳಿ ಬಿಡುತ್ತಾ ವೇದಿಕೆ ಮುಂಭಾಗದಲ್ಲಿ ತಾಜುಲ್ಲುಲಮ ಮಂಜನಾಡಿ ಉಸ್ತಾದ್ AP ಉಸ್ತಾದ್ರಂತಹ ಘಟಾನುಘಟಿ ಉಲಮಾಗ್ರೇಸರನ್ನು ನೋಡುತ್ತಾ ಕುಳಿತಿದ್ದಂತಹ ಅದೇ ವೇದಿಕೆಯಲ್ಲಿ ಒಂದು ಮದಹುರ್ ರಸೂಲ್ ಕುರಿತ ಕಾವ್ಯವನ್ನು ವಾಚಿಸುವ
ಭಾಗ್ಯ ಲಭಿಸಿದ್ದಕ್ಕೆ ಅಲ್ಲಾಹನಿಗೆ ಲಾಖ್ ಲಾಖ್ ಶುಕ್ರಗಳು. ಕವನದ ಶೀರ್ಷಿಕೆ ಪ್ರೇಮಲೋಕ, ಒಂದು ಸೂಚನೆ ಕಾವ್ಯದ ರಸ ರಸಾನುಭವ ಇಲ್ಲದವರಿಗೆ ಕ್ಷಮೆಯಿರಲಿ, ಏಕೆಂದರೆ ಇದು ಮಧುಹುರ್ ರಸೂಲ್ ಕಾವ್ಯವಾಗಿದೆ. ಅಲ್ಲಾಹು ಇದನ್ನು ಸ್ವೀಕರಿಸಲಿ. ಇದು ಪ್ರೇಮಲೋಕ, ಇದು ಪ್ರೇಮಲೋಕ, ಅಂತಿಂಥ ಲೋಕವಲ್ಲ, ನೈಜ ಪ್ರೇಮಿಗಳ ಲೋಕ. ಪ್ರೇಮವೇನೆಂದು ಕಲಿಸಿದವರು ಅವರು, ಬಿಚ್ಚು ಮನಸ್ಸಿನ ಭಾವನೆಯವರು. ಪ್ರೇಮವೇನೆಂದು ಕಲಿಸಿದವರು ಅವರು, ಬಿಚ್ಚು ಮನಸ್ಸಿನ ಭಾವನೆಯವರು. ಇದು ಪ್ರೇಮಲೋಕ. ಪ್ರೇಮಿಗಳಿಗೆಲ್ಲ ಮಾದರಿ ಇವರು, ಆದಿ ಪ್ರೇಮಿ ಅತೀಕರು. ಸತ್ಯವೆಂಬ ಸತ್ವದ ಜೊತೆ ಜೊತೆ ಸುತ್ತಮುತ್ತ ಇವರಿದ್ದೇ ಇರುತ್ತಾರೆ. ಸತ್ಯವೆಂಬ ಸತ್ವದ ಜೊತೆ ಜೊತೆ ಸುತ್ತಮುತ್ತ ಇವರಿದ್ದೇ ಇರುತ್ತಾರೆ. ಹುತ್ತದೊಳಗಿಂದ ಘಟ ಸರ್ಪ ಕಡಿದು ಇಡೀ ದೇಹ ನೀಲಿಗಟ್ಟಿದ್ದರೂ ಮಿಸುಕಾಡದೆ ಕುಳಿತವರು ಇವರು ಸಿದ್ದೀಕುಲ್ ಅಕ್ಬರ್ಗಳು. ಸರ್ವಶ್ರೇಷ್ಠರು ವಫಾತಾದರು ಎಂದವರ ತುಂಡರಿಸುವೆನೆಂದು ಬೊಬ್ಬಿರಿದ ಖತ್ತಾಬರ ಪುತ್ರ. ಪೌರುಷದ ಪರ್ಯಾಯ ಇವರು ಫಾರೂಕಿಗಳು. ಇದು ಪ್ರೇಮಲೋಕ. ಪವಿತ್ರ ನಾಮವನ್ನು ಯಹೂದಿ ಬಾಯಿಂದ ಮತ್ತೆ ಮತ್ತೆ ಕೇಳಿಸಿಕೊಂಡು ಎಲ್ಲವನ್ನೂ ಕೊಡಲು ಸಿದ್ಧರಾದವರು. ನಾಚುತ ನಾಚುತ ಕೊನೆಗೆ ಜನ್ನತುಲ್ ಬಕೀಯಿನಲ್ಲಿ ತಂಗಿದವರು. ಪ್ರಕಾಶದೊಡೆಯರು, ಎರಡೆರಡು ಪ್ರಕಾಶದೊಡೆಯರು ಇವರು ನೂರಾನಿಗಳು. ಹಿಜಿರಾದ ರಾತ್ರಿ ಕತ್ತಿ ಜಳಪಿಸಿದ ಶತ್ರುಗಳ ಮುಂದೆ ಮೈಯೊಡ್ಡಿದವರು. ಹಿಜಿರಾದ ರಾತ್ರಿ ಕತ್ತಿ ಜಳಪಿಸಿದ ಶತ್ರುಗಳ ಮುಂದೆ ಪ್ರಿಯನಿಗಾಗಿ ಪ್ರಿಯರಿಗಾಗಿ ಮೈಯೊಡ್ಡಿದವರು. ಜ್ಞಾನದ ಹೆಬ್ಬಾಗಿಲೆಂದು ಪವಿತ್ರ ಬಾಯಿಯಿಂದ ಕರೆಯಿಸಿಕೊಂಡ ಧೀರ ಹುಲಿಮರಿ ಹೈದರಿಗಳು. ಇದು ನೈಜ ಪ್ರೇಮಲೋಕ. ಬಾಂಗ್ ಕರೆಯ ಧ್ವನಿ ಅಡಗಿದೆ, ಕ್ಷಮಿಸಿ, ಬಾಂಗ್ ಕರೆಯ ಧ್ವನಿ ನಡುಗಿದೆ. ಆ ಹೆಸರು ಉಚ್ಚರಿಸುವಾಗ ಕಂಬನಿ ಹರಿದಿದೆ. ಆ ಹೆಸರು ಉಚ್ಚರಿಸುವಾಗ ಕಂಬನಿ ಹರಿದಿದೆ. ಹಬೀಬರ ನೆನಪಲ್ಲಿ ಕಂಠ ಗದ್ಗದವಾಗಿದೆ. ಮದೀನಾ ನಗರವಿಡೀ ಅಳುವಾಗಿದೆ. ಅವರು ಬಿಲಾಲ್ ಮುಅಜ್ಜಿನ್ಗಳು, ಅವರು ಬಿಲಾಲಿಗಳು. ಇದು ನೈಜ ಪ್ರೇಮಲೋಕ. ಪುಣ್ಯ ಚಪ್ಪಲಿ ಹೊತ್ತು ನಡೆದು ಸೇವೆ ಮಾಡಿದವರು ಇಬ್ನು ಮಸ್ಊದಿಗಳು. ಪುಣ್ಯ ಚಪ್ಪಲಿ ಹೊತ್ತು ಸೇವೆ ಮಾಡಿದವರು ಇಬ್ನು ಮಸ್ಊದಿಗಳು. ಚಪ್ಪಲಿ ಸಿಗಲಿಲ್ಲವೆಂದು ಸುಮ್ಮನಿರದೆ ಚಪ್ಪಲಿ ರೂಪವನ್ನು ಹೊತ್ತವರು ನಬಹಾನಿಗಳು. ಚಪ್ಪಲಿ ಸಿಗಲಿಲ್ಲವೆಂದು ಸುಮ್ಮನಿರದೆ ಚಪ್ಪಲಿ ರೂಪವನ್ನು ಹೊತ್ತವರು ನಬಹಾನಿಗಳು. ಇದು ನೈಜ ಪ್ರೇಮಲೋಕ. ಮದೀನಾದ ಮಹಾರಾಜರ ಮಧುಹ ಗೀತೆ ಬರೆದು ಪ್ರೇಮ ಕಾವ್ಯ ಲೋಕ ಸಾಮ್ರಾಟರೆನಿಸಿದವರು. ಮದೀನಾದ ಮಹಾರಾಜರ ಮಧುಹ ಗೀತೆ ಬರೆದು ಪ್ರೇಮ ಕಾವ್ಯ ಲೋಕ ಸಾಮ್ರಾಟರೆನಿಸಿದವರು ಕಾಬ್ ಭೂಸೂರಿಯಂತವರು. ಪಾಪಿಯ ಮನ್ನಿಸಿ ಸ್ವೀಕರಿಸಿರೆಂದು ಗೋಗರೆದಾಗ ರೌಲಾದ ಬಾಗಿಲು ತೆರೆಯಲ್ಪಟ್ಟವರು ಮಲಬಾರಿಗಳು, ವೆಳಿಯಂಗೋಡಿಗಳು, ಮಲಬಾರಿಗಳು. ಇದು ನೈಜ ಪ್ರೇಮಲೋಕ. ನರಿಬುದ್ಧಿಯ ನಜದಿಗಳ ನಕಲಿಗಳ ಹೆಡೆಮುರಿ ಕಟ್ಟಿ ಕಡಲಿಗೆಸದ ಭಾರತೀಯ ಅಪ್ಪಟ ಪ್ರೇಮಿಗೆ ಅರಬಿಗಳೇ ದಂಗಾಗಿ ಏನು ಬೇಕೆಂದು ಕೇಳಲು. ನರಿಬುದ್ಧಿಯ ನಜದಿಗಳ ನಕಲಿಗಳ ಹೆಡೆಮುರಿ ಕಟ್ಟಿ ಕಡಲಿಗೆಸದ ಭಾರತೀಯ ಅಪ್ಪಟ ಪ್ರೇಮಿಗೆ ಅರಬಿಗಳೇ ದಂಗಾಗಿ ಏನು ಬೇಕೆಂದು ಕೇಳಲು. ರೌಲಾದೊಳಗೊಂದು ದಿನ ಕಳೆಯಲು ಬೇಕೆಂದವರೇ ಬರೇಲ್ವಿಗಳು. ಇದು ನೈಜ ಪ್ರೇಮಲೋಕ. ಪ್ರೇಮಿಗಳಿಗೆಲ್ಲೆಯುಂಟೆ, ಪ್ರೇಮಿಗಳಿಗೆ ಪರಿಧಿಯುಂಟೆ, ಪ್ರೇಮಿಗಳಿಗೆ ಗಡಿಯುಂಟೆ.
ಜಗದಗಲ ತುಂಬಿರುವ ಸಾವಿರಾರು ಆಶಿಕುಗಳು, ಜಗದಗಲ ತುಂಬಿರುವ ಸಾವಿರಾರು ಆಶಿಕುಗಳು, ಅವರವರ ಪ್ರೇಮಕ್ಕೆ ಅವರದೇ ಭಾಷ್ಯವಿದೆ. ಅವರವರ ಪ್ರೇಮಕ್ಕೆ ಅವರದೇ ಭಾಷ್ಯವಿದೆ. ಅವರು ಗೆದ್ದರು ಆ ಪುನೀತ ಪುಣ್ಯಾತ್ಮರೊಡನೆ ತಮ್ಮನ್ನು ಬೆಸೆದುಕೊಂಡು ಅಮರರಾದರು. ಆ ಪುನೀತ ಪುಣ್ಯಾತ್ಮರೊಡನೆ ತಮ್ಮನ್ನು ಬೆಸೆದುಕೊಂಡು ಅಮರರಾದರು. ಇದು ನೈಜ ಪ್ರೇಮಿಗಳ ಲೋಕ, ನಿಜವಾದ ಪ್ರೇಮ ಲೋಕ. ನಾವೂ ಇದ್ದೇವೆ ಕಲ್ಲು ಹೃದಯದವರು, ನಾವೂ ಇದ್ದೇವೆ ಕಲ್ಲು ಹೃದಯದವರು. ಕಾಗೆ ಹಾಡಿದಂತೆ ಕತ್ತೆ ಒದರಿದಂತೆ, ಕಾಗೆ ಹಾಡಿದಂತೆ ಕತ್ತೆ ಒದರಿದಂತೆ, ರಾಗವಿಲ್ಲದೆ ತಾಳವಿಲ್ಲದೆ ಲಯವಿಲ್ಲದೆ ಪ್ರೇಮದ ನಾಟಕವನ್ನಾಡುತ್ತ, ಪ್ರೇಮದ ನಾಟಕವನ್ನಾಡುತ್ತ ಮುಚ್ಚಿದ ಎದೆ ತೆರೆಯಲಿ, ಮುಚ್ಚಿದ ನಮ್ಮ ಎದೆ ತೆರೆಯಲಿ, ಹನಿ ಕಣ್ಣೀರು ಜಾರಲಿ, ಹನಿ ಕಣ್ಣೀರು ಜಾರಲಿ ಆ ಮದೀನಾದ ನೆನಪಲ್ಲಿ. ಮುಚ್ಚಿದ ಎದೆ ತೆರೆಯಲಿ, ಹನಿ ಕಣ್ಣೀರು ಜಾರಲಿ ಮದೀನಾದ ನೆನಪಲ್ಲಿ. ನಾವು ಆ ಮದೀನಾದ ಹುಚ್ಚರಾಗುವುದು ಯಾವಾಗ, ನಾವು ಆ ಮದೀನಾದ ಹುಚ್ಚರಾಗುವುದು ಯಾವಾಗ. ಯಾ ರಸೂಲಲ್ಲಾ ಉಲ್ಲುರ ಹಾಲನ, ಯಾ ಹಬೀಬಲ್ಲಾ ಇಸ್ಮಾ ಕಾಲನ, ಇನ್ನನಿ ಫಿ ಬಹ್ರಿ ಹಮ್ಮಿ ಮುಗ್ರಕುನ್ ಖುದ್ ಬಿಯದಿ ಸಹಿಲ್ಲನ ಅಶ್ಕಾಲನ. ವಾಖರ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಧನ್ಯವಾದಕ್ಕಾಗಿ, ಅವಕಾಶಕ್ಕಾಗಿ ಧನ್ಯವಾದಗಳು. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಕವಿಮಿತ್ರರಿಗೆ ಧನ್ಯವಾದಗಳು. ಅತ್ಯದ್ಭುತ ಶೈಲಿಯಲ್ಲಿ ತನ್ನ ಕವನವನ್ನು ಮಂಡಿಸುತ್ತಿರುವಾಗ ಅಲ್ಮದೀನಾ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ಅಲ್ಲಿ ನಾನು ಕಲಿಯುತ್ತಿರುವಂತಹ ಸಂದರ್ಭದಲ್ಲಿ ಒಂದು ಪುಣ್ಯ ಮದೀನದ ಡೈರೆಕ್ಟ್ ನೋಟವಿರುವಂತಹ ಅಲ್ಮದೀನದ ಕುರಿತು ಒಂದು ಕವನ ಬರೆದಿದ್ದೆ. ಅದನ್ನು ನಾನು ಹಾಡಿನ ಮೂಲಕ ನಮ್ಮ ಗಾಯಕರ ಮುಂದೆ ಹಾಡ್ತಾ ಇದ್ದೇನೆ. ಅಲ್ಮದೀನವಿದು ಮಂಜನಾಡಿಯಲಿ, ಅಲ್ಮದೀನವಿದು ಮಂಜನಾಡಿಯಲಿ, ಅಲ್ಮದೀನದ ರುವಾರಿಯಾಗಿ ಯತೀಮ ಕಳ ಕಣ್ಮಣಿಯಾದ, ಅಲ್ಮದೀನದ ರುವಾರಿಯಾಗಿ ಯತೀಮ ಕಳ ಕಣ್ಮಣಿಯಾದ, ಶೈಖುನ ಅಬ್ಬಾಸ್ ಓಸ್ತಾದ್ ಬೆಳೆಸಿದ ಸ್ಥಾಪನೆಯು ಇದುವೇ. ಅಲ್ಮದೀನವಿದು ಮಂಜನಾಡಿಯಲಿ, ಅಲ್ಮದೀನವಿದು ಮಂಜನಾಡಿಯಲಿ. ಮುಂದಿನ ಕವನ ವಚನಕ್ಕಾಗಿ ಆರಿಸ್ ಬರುವ ಅವರನ್ನು ಬರಮಾಡಿಕೊಳ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ನನ್ನ ಕವನದ ಶೀರ್ಷಿಕೆ ತಾಯಿ. ಬತ್ತಿ ಹೋದ ಕಣ್ಣೀರಿನೊಂದಿಗೆ ಅಪರಾತ್ರಿಯಲ್ಲೆದ್ದು ಅಸ್ತಗಲ ಜಗರೇಖನಿಗೆ ತಿರುಗಿಸಿ, ಬತ್ತಿ ಹೋದ ಕಣ್ಣೀರಿನೊಂದಿಗೆ ಅಪರಾತ್ರಿಯಲ್ಲೆದ್ದು ಅಸ್ತಗಲ ಜಗದೇಕನಿಗೆ ತಿರುಗಿಸಿ, ಬೇಡುವ ಅವ್ವಲಿಗೆ ಪನ್ನೀರಂತೆ ಬಿತ್ತಿದ ಮಗುವಿನ ನೆನೆದು, ಬೇಡುವ ಅವ್ವಲಿಗೆ ಪನ್ನೀರಂತೆ ಬಿತ್ತಿದ ಮಗುವಿನ ನೆನೆದು ಸಂತಸುಗೊಂಡಳು. ನಿತ್ಯವೂ ನೋವುಣ್ಣುವ ಉದರದಲ್ಲಿ, ನಿತ್ಯವೂ ನೋವುಣ್ಣುವ ಉದರದಲ್ಲಿ ಮಗುವೊಂದು ಜೀವ ತೆರೆದಾಗ ಲಾಕು ಲಾಕು ಶುಕ್ರನು ಬಾನ ನೋಡಿ ಎತ್ತಿದ ಕೈಯಲ್ಲೇ ಬಿತ್ತಿದಳು. ಮಗುವೊಂದು ಜೀವ ತೆರೆದಾಗ ಲಾಕು ಲಾಕು ಶುಕ್ರನು ಬಾನ ನೋಡಿ ಎತ್ತಿದ ಕೈಯಲ್ಲೇ ಬಿತ್ತಿದಳು. ಪುರುಸೊತ್ತಿಲ್ಲದ ಹೊತ್ತಲ್ಲಿ ಕರುಳ ಕುಡಿಗಾಗಿ, ಪುರುಸೊತ್ತಿಲ್ಲದ ಹೊತ್ತಲ್ಲಿ ಕರುಳ ಕುಡಿಗಾಗಿ ಸೊತ್ತು ಇತ್ತಗಳನ್ನು ಸಂಪಾದಿಸಿಟ್ಟಳು. ಮುಸುರ ತಿಕ್ಕಿ ಧನಿಯ ಬೈಗುಲ ಸಹಿಸಿ, ಮುಸುರ ತಿಕ್ಕಿ ಧನಿಯ ಬೈಗುಲ ಸಹಿಸಿ ಭಾರದ ಅಗಸನ ಕೆಲಸ ಸಲೀಸಾಗಿ ಮಾಡಿ ಮುಗಿಸಿ, ಭಾರದ ಅಗಸನ ಕೆಲಸ ಸಲೀಸಾಗಿ ಮಾಡಿ ಮುಗಿಸಿ, ಸಿಗುವ ಮೂರು ಮುಕ್ಕಾಲು ಕಾಸಿನಲ್ಲಿ ತನ್ನ ಕಂದಮ್ಮರನ್ನು ಸಿಂಹಾಸದಲ್ಲಿ ಕೂರಿಸಿದಳು. ಸಿಗುವ ಮೂರು ಮುಕ್ಕಾಲು ಕಾಸಿನಲ್ಲಿ ತನ್ನ ಕಂದಮ್ಮನನ್ನು ಸಿಂಹಾಸನದಲ್ಲಿ ಕೂರಿಸಿದಳು. ಮನದಾಸಗಳ ಬದಿಗೊತ್ತಿ ತನ್ನ ಪುಟ್ಟನ ಹೊಟ್ಟೆಯನ್ನು ತುಂಬಿಸಲು, ಮನದಾಸಗಳ ಬದಿಗೊತ್ತಿ ತನ್ನ ಪುಟ್ಟನ ಹೊಟ್ಟೆಯನ್ನು ತುಂಬಿಸಲು ಪಡಬಾರದ ಕಟ್ಟುಪಾಡುಗಳನ್ನು ಪಟ್ಟಲವಳು, ಪಡಬಾರದ ಕಟ್ಟುಪಾಡುಗಳನ್ನು ಪಟ್ಟಲವಳು.
ಹೊತ್ತು ಹೊತ್ತಿಗೆ ಮಗುವಿನ ತುತ್ತನ್ನು ಬಡಿಸಿ, ಹೊತ್ತು ಹೊತ್ತಿಗೆ ಮಗುವಿಗೆ ತುತ್ತನ್ನು ಬಡಿಸಿ ಸಿಹಿ ಮುತ್ತನ್ನು ನೀಡಿ ಮಲಗಿಸುವಲು, ಸಿಹಿ ಮುತ್ತನ್ನು ನೀಡಿ ಮಲಗಿಸುವಲು. ಮಗುವೀಗ ದೊಡ್ಡವನು, ಮಗುವೀಗ ದೊಡ್ಡವನು, ಬೆಟ್ಟದೆತ್ತರ ಕಂಡ ಕನಸು, ಬೆಟ್ಟದೆತ್ತರ ಕಂಡ ಕನಸು, ನೆಲ ಕಾಣದ ದುತ್ತನೆ ಕಲಚಿ ಬೀಳುತ್ತದೆ, ನೆಲ ಕಾಣದ ದತ್ತನೆ ಕಲಚಿ ಬೀಳುತ್ತದೆ. ಬೆಲೆಸಿದ ಜೀವವು ಕರುಳನ್ನು ನೆನಚಿ, ಬೆಲೆಸಿದ ಜೀವವು ಕರುಳನ್ನು ನೆನಚಿ ಹಸಿಯಾಗಿ ತಿನ್ನುತ್ತಿದೆ. ಸಂಭ್ರಮಿಸಿದ ಸಂಭ್ರಮ ಮುಂಬರುವ ದಿನಗಳ ನೆನೆದು ಚಿಂದಿಯಾಗಿದೆ. ಸಂಭ್ರಮಿಸಿದ ಸಂಭ್ರಮ ಮುಂಬರುವ ದಿನಗಳ ನೆನೆದು ಚಿಂದಿಯಾಗಿದೆ. ಹೆತ್ತೆಬ್ಬೆಯ ನೋವು ಕೇಳುವ ಕಿವಿಯಿಲ್ಲದ ಮುದಿ ಜೀವಿಯ ಬಾಲು, ಹೆತ್ತೆಬ್ಬೆಯ ನೋವು ಕೇಳುವ ಕಿವಿಯಿಲ್ಲದ ಮುದಿ ಜೀವಿಯ ಬಾಲು. ಒಂದೆಲೆ ನೂಲಿನ ಪ್ರೀತಿ ತೋರಿಸಿದ ಕರುಳ ಕುಡಿಯಿಂದ, ಒಂದೆಲೆ ನೂಲಿನ ಪ್ರೀತಿ ತೋರಿಸದ ಕರುಳ ಕುಡಿಯಿಂದ ಹೆತ್ತವ್ವನ ಮುಗಿಲು ಮುಟ್ಟಿದ ಗೋಲು, ಹೆತ್ತವ್ವನ ಮುಗಿಲು ಮುಟ್ಟಿದ ಗೋಲು. ನೂರೆಂಡು ಕನಸು ಕಂಡ ಜೀವನ ತನ್ನ ರಕ್ತಪಿಂಡಕ್ಕೆ, ನೂರೆಂಟು ಕನಸು ಕಂಡ ಜೀವ ತನ್ನ ರಕ್ತಪಿಂಡಕ್ಕೆ. ಮಾಡಿದ ದ್ರೋಹವಾದರೂ ಏನು, ಮಾಡಿದ ದ್ರೋಹವಾದರೂ ಏನು, ಮುದ್ದ ಮುಕ್ಕವ ಕಂಡಕ್ಷಣ ನಕ್ಕು ನಲಿದೆ ನಾನು, ಮುಗ್ಧ ಮುಖವ ಕಂಡಕ್ಷಣ ನಕ್ಕು ನಲಿದ ನಾನು. ಬಿಕ್ಕಿ ಬಿಕ್ಕಿ ಅಲುವ ಧ್ವನಿ ಕೇಳುವುದಿಲ್ಲವೇ ನಿನಗೆ ಹೇಳು, ಬಿಕ್ಕಿ ಬಿಕ್ಕಿ ಅಲುವ ಧ್ವನಿ ಕೇಳುವುದಿಲ್ಲವೇ ನಿನಗೆ ಹೇಳು. ಕುಲಿಬಿದ್ದ ಕಣ್ಣು, ಕುಲಿಬಿದ್ದ ಕಣ್ಣು, ಸುಕ್ಕುಗಟ್ಟಿದ ಚರ್ಮ, ಸುಕ್ಕುಗಟ್ಟಿದ ಚರ್ಮ. ಅರ್ಥಶೂನ್ಯವಾದ ಈ ಬದುಕಿನ ಮರ್ಮ, ಅರ್ಥಶೂನ್ಯವಾದ ಈ ಬದುಕಿನ ಮರ್ಮ. ಪೆನ್ನಿನ ಶಾಯಿಯಿಂದ ಬರೆದು ಕೊರೆದು, ಪೆನ್ನಿನ ಶಾಯಿಯಿಂದ ಬರೆದು ಕೊರೆದು, ತೀರದ ತಾಯಿಯ ಋಣ, ತೀರದ ತಾಯಿಯ ಋಣ. ಸಪ್ತಸಾಗರವೇ ಇಂಕಾಗಿ ಹರಿದರು, ಸಪ್ತಸಾಗರವೇ ಇಂಕಾಗಿ ಹರಿದರು, ಇಂಕು ಸೋತಿತೆ ವಿನಃ ಮಹಾ ತಾಯಿಯ ನಲ್ಮೆಯ ಮೇಲ್ಮೆಗೆ ತಲುಪಲು ಸಾಧ್ಯವಾಗದ ತಾಯಿಯ ಋಣ. ಮಹಾ ತಾಯಿಯ ನಲ್ಮೆಯ ಮೇಲ್ಮೆಗೆ ತಲುಪಲು ಸಾಧ್ಯವಾಗದ ತಾಯಿಯ ಋಣ. ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ. ನಕ್ಕೋರು ಡೌಟಿಂತ ಹಾರಿಸು ಬರುವ, ಹಾರಿಸು ಬರುವ, ಹಾರಿಸು ಬಂತು ಕವನ ಓದಿಟ್ಟು ಹೋಯ್ತು. ನಂಗಣಿ ಚಿರಿಕೊಗು ಸುರುವ, ಚಿರಿಕೊಗು ಸುರುವ. ಇದೀಗ ಎಲ್ರಿಗೂ ಬೋರ್ ಹೊಡೆಸ್ದಂಗೆ ಕಾಣ್ತಾ ಇದೆ. ಅದಕ್ಕೋಸ್ಕರ ನಾವು ನಮ್ಮ ಖ್ಯಾತ ಗಾಯಕರಾದ ಹುಸೇನ್ ಕಾಟಿಪಾಳರವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ. நான் நேர கவனத்துக்கு போண்டேன். பழக்கப்புறம் செம்ம கவிமாரோட கவன மண்டனாக்க உள்ளது. அதுக்கு அடி சீதா கவனத்துக்கே போண்டேன். கவனத்தை சீர்ஷிக்க சமுதாயக்கே ஹெசரு தந்தவர். இது எல்லா சமுதாயத்துக்காய்ட்டு நான் எழுதிய ஒரு கவனம். காலி நங்கள சமுதாயத்துக்கு மாத்திரம் அல்ல, நக்கும் இதில் நான் எழுதியுண்டு. கவனத்தை சீர்ஷிக்க சமுதாயக்கே ஹெசரு தந்தவர். நான் எங்கள்கிட்ட ஒரு ரிக்வெஸ்ட் ஆகிறேன், உட கவனத்தை எல்லா கவியமாக இருக்குதுங்க அல்லாஹ் அக்பர் தக்பீர் முழக்கா ப்ரோசா கொடுக்கணும் சொல்ல வினந்தி ஆகிட்டுல. நல்ல நல்ல கவன உட மண்டனை எனக்கு பாரி குசி ஆகிட்டு. இன்றைய கவிகோஷில் நான் பாக வயசியதுக்கு சந்தோலம் ஆகிட்டு. அந்த பெருசத்து செங்காய் இஸ்மாயில் சாதி இயல்பும் நான் நன்றி சொன்ன எல்லா எஸ்எஸ்எஃப்ரோ எல்லா ஆல்மாருக்கும் நான் நன்றி சொன்னுள்ள. சமுதாயக்கு ஹெசரு தந்தவர் கன்னட கவன. ಶಿಕ್ಷಣ ಶಿಕ್ಷಣ ಎಂದು ಭಾಷಣ ಇಲ್ಲಿ ಮಾಡುವರು, ಶಿಕ್ಷಣದ ಪ್ರಗತಿಗಾಗಿ ಜಾಗೃತಿಯ ತುಂಬುವರು. ಮೆಡಿಕಲ್ಲು ಇಂಜಿನಿಯರಿಂಗು ಕಾಲೇಜು ತೆರೆಯುವರು, ಲಕ್ಷ ಕೋಟಿ ರೂಪಾಯಿಗೆ ಸೀಟು ಇವರು ಮಾರುವರು, ಲಕ್ಷ ಕೋಟಿ ರೂಪಾಯಿಗೆ ಸೀಟು ಇವರು ಮಾರುವರು. ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆ ಕಟ್ಟುವರು, ಪರೀಕ್ಷೆಗೆ ವಿದೇಶಿಯ ಉಪಕರಣ ತರಿಸುವರು, ವೈದ್ಯಕೀಯ ರಂಗದಲ್ಲಿ ಕ್ರಾಂತಿಯನ್ನೇ ಮಾಡಿಹರು, ಬಡವರ ಹೆಣದಲ್ಲೂ ಲಕ್ಷಗಟ್ಟಲೆ ಲಾಭ ಮಾಡುವರು, ಬಡವರ ಹೆಣದಲ್ಲೂ ಲಕ್ಷಗಟ್ಟಲೆ ಲಾಭ ಮಾಡುವರು.
ದೊಡ್ಡ ದೊಡ್ಡ ಮಹಳುಗಳಲ್ಲಿ ಮದುವೆಗಳ ಮಾಡುವರು. ಬಫೆ ಸಿಸ್ಟಮ್ ಔತಣದ ಪ್ರದರ್ಶನ ಮಾಡುವರು. ಮದುವೆ ಆಡಂಬರಕ್ಕೆ ಮೇಲಾಟ ಮಾಡುವರು. ನೆರೆಮನೆಯ ಬಡ ಹೆಣ್ಣನು ಇವರು ಮರೆತು ಬಿಟ್ಟರು. ನೆರೆಮನೆಯ ಬಡ ಹೆಣ್ಣನು ಇವರು ಮರೆತು ಬಿಟ್ಟರು. ಹೆಸರಾಂತ ಸಾಹಿತಿಗಳು ಸಮುದಾಯದಲ್ಲಿರುವರು. ಕತೆ ಕವನ ಲೇಖನದಲ್ಲಿ ಸಂದೇಶ ಕೊಡುವರು. ರಾಷ್ಟ್ರ ಮಟ್ಟದಲ್ಲಿ ಕೂಡ ಪ್ರಶಸ್ತಿಯನ್ನು ಪಡೆದರು. ಬರೆದುದನ್ನು ನಡೆನುಡಿಯಲಿ ಅಳವಡಿಸಲು ಮರೆತರು. ಬರೆದುದನ್ನು ನಡೆನುಡಿಯಲಿ ಅಳವಡಿಸಲು ಮರೆತರು. ರಾಜಕೀಯ ರಂಗದಲ್ಲೂ ನಮ್ಮವರು ಮಿಂಚಿದರು. ಹೆಗಲಿಗೆ ಕೈ ಇಟ್ಟು ಸೌಜನ್ಯತೆ ಮೆರೆದರು. ಊರಿನ ಭವನೆಗೆ ಭರವಸೆಯ ನೀಡುವರು. ಬಡವರ ದೂರವಾಣಿ ಕೂಡ್ಲೇ ಕಟ್ಟು ಮಾಡುವರು. ಬಡವರ ದೂರವಾಣಿ ಕೂಡ್ಲೇ ಕಟ್ಟು ಮಾಡುವರು. ಇದೇ ತರ ಇವರನ್ನು ಹೆಚ್ಚು ಹೆಚ್ಚು ಹೊಗಳುವ ಸಮುದಾಯಕ್ಕೆ ಕೀರ್ತಿ ತಂದ ಇವರ ಕೊಂಡಾಡುವ. ಇವರ ಎಲ್ಲ ಸಾಧನೆಗಳ ಕಾವ್ಯ ನಾವು ಹಾಡುವ. ಹೊಗಳುತ್ತಲೆ ಬಡಬಗ್ಗರ ನೆನಪನ್ನು ನೀಡುವ. ಹೊಗಳುತ್ತಲೆ ಬಡಬಗ್ಗರ ನೆನಪನ್ನು ನೀಡುವ. ಹೊಗಳುತ್ತಲೆ ಬಡಬಗ್ಗರ ನೆನಪನ್ನು ನೀಡುವ. ಧನ್ಯವಾದಗಳು. ಜಾಲತಾಣದಲ್ಲಿ ನನಗೆ ಸಿಕ್ಕಿದಂತಹ ಒಂದು ಕವನ ತುಂಬ ಚೆನ್ನಾಗಿತ್ತು. ನಾಸಿರ್ ಅವರು ಬರೆದಿರುವಂತಹದ್ದು. ಅದನ್ನು ನಮ್ಮ SSF ರಾಜ್ಯಾಧ್ಯಕ್ಷರು ಕೂಡ ಓದಿದ್ರು. ಅಲ್ಮದೀನಾ ಚಪ್ಪರ ಹಾಕಿದೆ ಅಂತ. ನಾವು ಏನೋ ಸಣ್ಣ ಚಪ್ಪರ ಹಾಕಿದೆ ಅಂತೇಳಿ ಅಂದ್ಕೊಂಡು ಬಂದಿದ್ದು, ನೋಡಿದ್ರೆ ಇಲ್ಲಿ ಎಷ್ಟು ದೊಡ್ಡ ಶಾಮಿಯಾನವೇ ಹಾಕಿದ್ದಾರೆ. ಇವಾಗ ನನಗಳ್ತಾ ಇದೆ, ನಮ್ಗೆಲ್ಲ ಅನಿಸ್ತಾ ಇದೆ, ಚಪ್ಪರವನ್ನು ಚಪ್ಪರವೇ ಅಂತ ತಿಳ್ಕೊಂಡ ನಾವೇನು ಬೆಪ್ಪರ. ಚಪ್ಪರವನ್ನು ಚಪ್ಪರವೇ ಅಂತ ತಿಳ್ಕೊಂಡ ನಾವೇನು ಬೆಪ್ಪರ ಅಂತ ಅನಿಸ್ತಾ ಇದೆ. ಮುಂದಿನ ಕವನಕ್ಕಾಗಿ ಜುನೈದ್ ಸಕಾಫಿ ಜೀರ್ಮುಖಿ ಅವರನ್ನು ಆಹ್ವಾನಿಸ್ತಾ ಇದೆ. ಅಸ್ಸಲಾಮು ಅಲೈಕುಂ. ಜೂನಿಯರ್ ಕನ್ನಡ ಹಾಡು ಹಾಗೂ ಕನ್ನಡ ಭಾಷಣ ಸ್ಟೇಜ್ ನಂಬರ್ 2 ಅಲ್ಲಿ ನಡೀತಾ ಇದೆ. ಜೂನಿಯರ್ ಕನ್ನಡ ಹಾಡು ಹಾಗೂ ಕನ್ನಡ ಭಾಷಣ ಸ್ಟೇಜ್ ನಂಬರ್ 2 ಅಲ್ಲಿ ನಡೀತಾ ಇದೆ. ಸ್ಪರ್ಧಾರ್ಥಿಗಳು ತಕ್ಷಣ ಹಾಜರಿರಬೇಕಾಗಿ ವಿನಂತಿ. ಸೀನಿಯರ್ ಕನ್ನಡ ಭಾಷಣ ಸ್ಟೇಜ್ ನಂಬರ್ 2 ಅಲ್ಲಿ ನಡೀತಾ ಇದೆ. ಸ್ಪರ್ಧಾರ್ಥಿಗಳ ಗಮನಕ್ಕೆ ಕ್ಯಾಂಪಸ್ ಸೀನಿಯರ್ ಕವನ ರಚನೆ ಸ್ಪರ್ಧಾರ್ಥಿಗಳ ಗಮನಕ್ಕೆ ಸ್ಟೇಜ್ ನಂಬರ್ 2 ಅಲ್ಲಿ ನಡೀತಾ ಇದೆ. ಅದೇ ರೀತಿ ಮರ್ಕಸ್ ಸಖಾವತಿ ಸುನ್ನಿಯಾದಲ್ಲಿ 3ನೇ ರ್ಯಾಂಕ್ ಪಡೆದಂತ ಬಂದಂತಹ ನಮ್ಮ ಕರ್ನಾಟಕಕ್ಕೆ ಕೀರ್ತಿ ತಂದಂತಹ ಜೀರ್ಮಕ್ಕೆ ಸಖಾಫಿ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾ ವಅಲಾ ಆಲಿಹಿ ವಸಹ್ಬಿಹಿ ಅಲ್ಫಾಯಿಝೀನ ಬಿರಲ್ಲಾಹ್. ಅಮ್ಮಾ ಬಾದು. ಮುನ್ನುಡಿಗಳಿಲ್ಲದೆ ಶೀರ್ಷಿಕೆ ಕಬರ್ ಕರೆಯುತ್ತಿದೆ. ಶೀರ್ಷಿಕೆ ಕಬರ್ ಕರೆಯುತ್ತಿದೆ. ಅದೇಕೆ ಕಾಲನಿಗಿಷ್ಟು ಆತುರ, ಓಡುತ್ತಿದೆ ಹೊತ್ತು ನಮ್ಮ ಕೆಳಗಿಳಿಸುವ ತವಕದಿಂದ. ಓಡುತ್ತಿದೆ ಹೊತ್ತು ನಮ್ಮ ಕೆಳಗಿಳಿಸುವ ತವಕದಿಂದ. ಇಂದು ನಿನ್ನೆ ಕಳೆದು ಹೋದಂತೆ ಭಾಸವಾಗುತ್ತಿದೆ. ಇಂದು ನಿನ್ನೆ ಕಳೆದು ಹೋದಂತೆ ಭಾಸವಾಗುತ್ತಿದೆ. ನೆನಪುಗಳು
ವರ್ಷಗಳು ಸಂದದ್ದು ನಾವು ಅರಿತಿಲ್ಲ ದುನಿಯಾದ ಉನ್ಮಾದಗಳ ತಿರೇಕದಿಂದ, ದುನಿಯಾದ ಉನ್ಮಾದಗಳ ತಿರೇಕದಿಂದ. ಕಬರೆಂಬ ಭಯಾನಕತೆ ಬೆಂಬಿಡದೆ ಕಾಯುತ್ತಿದೆ, ಮಯ್ಯಿತೆಂಬ ನವನಾಮ ನಮಗಾಗೆ ಕಾಯುತ್ತಿದೆ. ಆದರೂ ಬಿಡುವಿಲ್ಲ ತೊಡಗಲು ಆ ಯಾತ್ರೆಗಾಗಿ. ಕಬರೆಂಬ ಭಯಾನಕತೆ ಬೆಂಬಿಡದೆ ಕಾಡುತ್ತಿದೆ, ಮಯ್ಯಿತೆಂಬ ನವನಾಮ ನಮಗಾಗೆ ಕಾಯುತ್ತಿದೆ. ಆದರೂ ಬಿಡುವಿಲ್ಲ ತೊಡಗಲು ಆ ಯಾತ್ರೆಗಾಗಿ. ದಿನವೆಲ್ಲ ಮೃತ್ಯುಗಳೇ ಅಬ್ಬರಿಸುತ್ತಿದೆಯಾದರೂ ಗುಂಡಿನಂತಿರುವ ಗಂಡುಗಳೇ ಕಣ್ಮುಂದೆ ಹೆಣವಾಗುತ್ತಿದ್ದರು. ದಿನವೆಲ್ಲ ಮೃತ್ಯುಗಳೇ ಅಬ್ಬರಿಸುತ್ತಿದೆಯಾದರೂ ಗುಂಡಿನಂತಿರುವ ಗಂಡುಗಳೇ ಕಣ್ಮುಂದೆ ಹೆಣವಾಗುತ್ತಿದ್ದರು. ಕಣ್ಣಿದ್ದು ಕುರುಡಾಗಿರುವ ನಮ್ಮಂತಹವರ ಪಾಡು, ಕಣ್ಣಿದ್ದು ಕುರುಡಾಗಿರುವ ನಮ್ಮಂತಹವರ ಪಾಡು. ಭೀಭತ್ಸ ಬಹು ಕಷ್ಟ ಪಾಡು, ಭೀಭತ್ಸ ಬಹು ಕಷ್ಟ ಪಾಡು. ಅಭಿನಂದನೆಗಳು. ಅಸ್ಸಲಾಮು ಅಲೈಕುಂ. ಹೌದು, ಆಧುನಿಕ ಯುಗದ ತುರ್ತು ಮತ್ತು ಬೇಡಿಕೆ ಎಣ್ಣೆ ಮತ್ತು ಹೆಣ್ಣು. ಆಧುನಿಕ ಯುಗದ ತುರ್ತು ಮತ್ತು ಬೇಡಿಕೆ ಎಣ್ಣೆ ಮತ್ತು ಹೆಣ್ಣು. ಓ ಮನುಜ ಚಿಂತಿಸು ನೀನು, ಕರೆಯುತ್ತಿದೆ ಮಸೀದಿ ಮಣ್ಣು, ಕರೆಯುತ್ತಿದೆ ಮಸೀದಿ ಮಣ್ಣು. ಇದೀಗ ಮುಂದಿನ ಕವನ ಹಾಗೂ ಕೊನೆಯ ಕವನಕ್ಕಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಕವನ ಬರೀತಾರೆ ಅವರು. ತಮ್ಮ ಎದುರಾಳಿಗಳನ್ನೆಲ್ಲ ಡಿಶುಮ್ ಡಿಶುಮ್ ಅಂತಲ್ಲಿ ಕವನದಲ್ಲಿ ಮಾಡಿಬಿಡ್ತಾರೆ. ಅಂತಹ ಒಂದು ನಮ್ಮ ಕವನ ವಾಚನಕ್ಕೆ ನಾವು ಆತೂರು ಮಾರೂಫ್ ಅವರನ್ನು ಆದರಪೂರ್ವ ಕರೆಕೊಳ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ. ಎಸ್ ಎಸ್ ಎಫ್ ಕರ್ನಾಟಕ ರಾಜ್ಯ ಹೊಸ ಇತಿಹಾಸವಾಗಿ ಕವನ ವಾಚನ ಸಭೆಯನ್ನು ಹಮ್ಮಿಕೊಂಡಿದೆ. ನನ್ನ ಕವನದ ಶೀರ್ಷಿಕೆ ವಹಾಬಿಯ ಡೋಳು. ನನ್ನ ಕವನದ ಶೀರ್ಷಿಕೆ ವಹಾಬಿಯ ಡೋಳು. ಗಡ್ಡ ಬಿಟ್ಟವರಿಲ್ಲ ಆಶಯದಾರಿಗಳೇ, ಗಡ್ಡ ಬಿಟ್ಟವರಿಲ್ಲ ಆಶಯದಾರಿಗಳೇ, ಶ್ವೇತ ವಸ್ತ್ರದವರಿಲ್ಲ ಮೌಲವಿಗಳೇ, ಶ್ವೇತ ವಸ್ತ್ರದವರಿಲ್ಲ ಮೌಲವಿಗಳೇ. ಕುಲ ಕುಲವನೆತ್ತಿದರೂ ಭಿನ್ನತೆ ಇಲ್ಲದ್ದು ಉಂಟೆ, ಕುಲ ಕುಲವನೆತ್ತಿದರೂ ಭಿನ್ನತೆ ಇಲ್ಲದ್ದು ಉಂಟೆ. ಸತ್ಯ ಧರ್ಮದ ಬೋಧಕರಿಗೆ ಅಡ್ಡಿಯೂ ಉಂಟಂತೆ, ಸತ್ಯ ಧರ್ಮದ ಬೋಧಕರಿಗೆ ಅಡ್ಡಿಯೂ ಉಂಟಂತೆ. ಮುಜ ಜಮ ತಬಲೀಗಿಗಳು ಆಶಯ ಬದಲಿಸಿ ಆದರ್ಶ ಪಸರಿಸುವರು, ಮುಜ ಜಮ ತಬಲೀಗಿಗಳು ಆಶಯ ಬದಲಿಸಿ ಆದರ್ಶ ಪಸರಿಸುವರು. ಅವರಲ್ಲೆಲ್ಲಿದೆ ಆದರ್ಶ, ಅವರಲ್ಲೆಲ್ಲಿದೆ ಆದರ್ಶ, ಅದೆಲ್ಲವೂ ನೀರಿಗೆ ಹೋಮ ಬಸಿದಂತೆ, ಅದೆಲ್ಲವೂ ನೀರಿಗೆ ಹೋಮ ಬಸಿದಂತೆ. ದಿನ ದಿನವೂ ಬದಲಿಸುವ ದೀನು, ದಿನ ದಿನವೂ ಬದಲಿಸುವ ದೀನು. ಯಾವ ಜಿಬ್ರೀಲರ ವಹಿಯೋ ಅಲ್ಲ ಇಬ್ಲೀಸನ ಸಹಿಯೋ, ಯಾವ ಜಿಬ್ರೀಲರ ವಹಿಯೋ ಅಲ್ಲ ಇಬ್ಲೀಸನ ಸಹಿಯೋ. ದೇವನೇ ಬಲ್ಲ ಇವರನ್ನು, ಆ ದೇವನೇ ಬಲ್ಲ ಇವರನ್ನು. ದೈವನನ್ನೇ ಪ್ರಶ್ನಿಸೋರು ಸನ್ಯಾಸಿಗಳು ಅಹುದೇ, ದೈವನನ್ನೇ ಪ್ರಶ್ನಿಸೋರು ಸನ್ಯಾಸಿಗಳು ಅಹುದೇ. ಅವನ ಇರುವಿಕೆಯ ನೆನೆದು ನೀತಿ ತಪ್ಪಿದವರೆಲ್ಲ ದೇವ ಬ್ರಾಹ್ಮಣರೇ, ಅವನ ಇರುವಿಕೆಯ ನೆನೆದು ನೀತಿ ತಪ್ಪಿದವರೆಲ್ಲ ದೇವ ಬ್ರಾಹ್ಮಣರೇ. ಮಾಲೆ ಮೌಲಿದಿಗಳನ್ನೆಲ್ಲ ಶಿರ್ಕೆಂದರು, ಮಾಲೆ ಮೌಲಿದಿಗಳನ್ನೆಲ್ಲ ಶಿರ್ಕೆಂದರು. ಲೋಕ ಮುಸ್ಲಿಮರನ್ನೆಲ್ಲ ಮುಶ್ರಿಕರೆಂದರು. ಧನವನ್ನು ಬಳಸಿ ದೀನನ್ನು ಅಳಿಸಿದರು, ಧನವನ್ನು ಬಳಸಿ ದೀನನ್ನು ಅಳಿಸಿದರು. ಜನರನ್ನು ಬಳಸಿ ಶಿರ್ಕನ್ನು ಬಡಿಸಿದರು, ಜನರನ್ನು ಬಳಸಿ ಶಿರ್ಕನ್ನು ಬಡಿಸಿದರು. ಬಿಳಿ ವಸ್ತ್ರದೊಳು ಕರಿಮುಖವಿದೆ, ಬಿಳಿ ವಸ್ತ್ರದೊಳು ಕರಿಮುಖವಿದೆ. ಮುಟ್ಟಿ ನೋಡೋ ಮುಂಚೆ ಬಲಿಯಾಗದಿರು ಜೋಕೆ, ಮುಟ್ಟಿ ನೋಡುವ ಮುಂಚೆ ಬಲಿಯಾಗದಿರು ನೀ ಜೋಕೆ. ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ. ಧನ್ಯವಾದಗಳು. ನಾವವರಲ್ಲ, ನಾವವರಲ್ಲ, ಎಸ್ ಎಸ್ ಎಫ್ ಜಿಂದಾಬಾದ್. ಇದೀಗ ಬೆಳಿಗ್ಗೆ ನಾನು ಬೆಂಗಳೂರಿಂದ ಬರ್ತಾ ಇದ್ದಂಗೆ ಸಂದರ್ಭದಲ್ಲಿ ಗಾಡಿಯಲ್ಲಿ ಬರ್ತಾ ಇದ್ದೆ ಅಣ್ಣ ಜೊತೆ, ಅಬೂಬಕರ್ ಲತೀಫಿ ಬೆಂಗಿಲ್ ಅಂತ. ಆಕಾಶ ನೋಡಿದ್ರೆ ಫುಲ್ ನಕ್ಷತ್ರಗಳು ಕಾಣ್ತಾ ಇದೆ, ಕೆಳಗಡೆ ರೋಡ್ ನೋಡಿದ್ರೆ ಫುಲ್ ತೂತೂತೆ ಫುಲ್ಲು. ಅಂತ ಸಂದರ್ಭದಲ್ಲಿ ಅಣ್ಣ ಹೇಳಿದ್ರು, ಹೆಂಗಪ್ಪ ಇಲ್ಲಿ ಗಾಡಿಯೇ ಓಡಿಸೋಕ್ಕಾಗಲ್ಲ ಅಂತ. ಅವಾಗ ನಾನು ಹೇಳಿದೆ, ಇದು ಇರಬೇಕು ಕವಿಗಳಿಗೆ ಕವನ ಹುಟ್ಟಕ್ಕೆ, ಇದು ಒಂದು ಕಾರಣ ಅಂತ. ಅದಕ್ಕೆ ಹೆಂಗೆ ಅಂತ ಕೇಳಿದ್ರು. ಅವಾಗ ನಾನೊಂದು ಸಣ್ಣ ಕವನ ಹೇಳಿದೆ ಅವರಿಗೆ. ಬಾಣಲ್ಲೂ ತೂತು ರೋಡಲ್ಲೂ ತೂತು,
ಬಾಣಲ್ಲೂ ತೂತು ರೋಡಲ್ಲೂ ತೂತು ಬಾಣಲ್ಲಿ ಆಹಾ ಚಂದ್ರ ತಾರೆ, ಬಾಣಲ್ಲಿ ಆಹಾ ಚಂದ್ರ ತಾರೆ, ರೋಡು ನೋಡಿ ಬೈಕೋತಾರೆ, ರೋಡು ನೋಡಿ ಬೈಕೋತಾರೆ. ಇದೀಗ ನಮ್ಮ ಕವಿಗೋಷ್ಠಿ ಇಲ್ಲಿಗೆ ಮುಕ್ತಾಯವಾಯಿತು. ಇಂಥ ಕವಿಗೋಷ್ಠಿ ಮುಗಿಯುತ್ತಾ ಬಂತು. ಕೊನೆಯದಾಗಿ ಅಧ್ಯಕ್ಷರ ಭಾಷಣ ಹೊಂದಿದೆ. ನಮ್ಮ ಈ ಎಲ್ಲ ಕವಿಗಳನ್ನು ಬೆಳೆಸ್ತಾ ಇರುವುದು ಯಾರು ಅಂತ ನಿಮ್ಗೆ ಗೊತ್ತಿದ್ರೆ ಅದು SSF ಮಾತ್ರ. ನಮ್ಮ ಎಲ್ಲ ಪತ್ರಿಕೆಗಳು, ಪತ್ರಿಕೆಗಳ ಹೆಸರು ನಾನು ಇವರಲ್ಲಿ ಪ್ರಸ್ತಾಪಿಸಬೇಕಾದಂತಹ ಒಂದು ಅಗತ್ಯತೆ ನನಗಿದೆ. ಯಾಕಂತ ಹೇಳಿದ್ರೆ ನಮ್ಮನ್ನು ಎಲ್ಲ ಕವಿಗಳನ್ನು ಇಲ್ಲಿ ಬೆಳೆಸ್ತಾ ಇರೋದು ನಮ್ಮ ಸಮುದಾಯದ ಪತ್ರಿಕೆಗಳಾಗಿರುವುದರಿಂದ ಮೊಯ್ಲಾಂಜಿ ಬಳಗ, ಅಲ್ಲನ್ಸಾರ್ ಬಳಗ, ಇಶಾರಾ, ಉರ್ಮಾಲ್, ಸುನ್ನತ್, ಅಲ್ಲಿರ್ಷಾದ್, ಸುನ್ನಿವಾಣಿ, ಕುಸುಮ ಬಾಲ ಮಾಸಿಕ, ಮದರಂಗಿ, ಇನ್ನು ಮುಂತಾದ ಪತ್ರಿಕೆಗಳು, ನಮ್ಮ ಸುನ್ನಿ ಪತ್ರಿಕೆಗಳು ನಮ್ಮನ್ನು ಬೆಳೆಸಿವೆ. ಈ ಎಲ್ಲಾ ಕವಿಗಳನ್ನು ಬೆಳೆಸಿದೆ, ಇನ್ನೂ ಬೆಳೆಸುತ್ತಿದೆ, ಇನ್ನೂ ಬೆಳೆಸಬೇಕು. ಲೇಖಕರು ಕವಿಗಳು ನಮ್ಮ ಅಹ್ಲು ಸುನ್ನತಿ ವಲ್ ಜಮಾತಿನ ತತ್ವಗಳನ್ನು ತಮ್ಮ ಕಾವ್ಯದಲ್ಲಿ ಪಸರಿಸಿ ನಮ್ಮ ಇಸ್ಲಾಮನ್ನು ಜಗದಗಳ ಪಸರಿಸುವಂತಾಗಲಿ ಎಂದು ಹಾರೈಸುತ್ತಾ. GM ಅಂದರೆ ನನಗೆ ಹೂದೋಟದ ನೆನಪು. ನನ್ನ ಸಣ್ಣ ಪ್ರಾಯದಲ್ಲಿ ನಮ್ಮ GM ಅವರು ಹೂದೋಟ ಸಂಪಾದಕರಾಗಿದ್ದರು, ನಮ್ಮನ್ನ ಕೊಂಡ್ಕೊಂಡು ಬರ್ತಾ ಇದ್ರು. ಅದರಲ್ಲಿ ಚಿಗುರು ಅಂತ ಒಂದು ಅಂಕಣ ಕೂಡ ಸ್ಟಾರ್ಟ್ ಮಾಡಿದ್ರು. ಚಿಗುರು ಅಂತ ಇರಬೇಕಲ್ವ ಸರ್, ಚಿಗುರು ಅಂತ ಹೇಳಿ ಅಂಕಣ ಸ್ಟಾರ್ಟ್ ಮಾಡಿದ್ರು. ಅದ್ರ ಸಣ್ಣ ಸಣ್ಣ ಬರಹಗಳು ಬರ್ತಾ ಇದ್ರು, ನಮ್ಗೆ ಎಂದು ರೋಮಾಂಚನ, ಇದು ಹೆಂಗಪ್ಪ ಬರೀತಾರೆ, ಇದು ಹೆಂಗಪ್ಪ ಬರೀತಾರೆ ಅಂತೇಳಿ. ಇಲ್ಲೆಲ್ಲ ರೋಮಾಂಚನ ಆದವರೇ, ನಾನು ಕೂಡ ರೋಮಾಂಚನ ಆದವನೇ. ಮೊದಲ ಬರಹ ಬಂದಾಗ ನಮಗೆ ಸಾಧಾರಣ ರೋಮಾಂಚನ ಆಗೇ ಆಗುತ್ತೆ ಎಲ್ಲರಿಗೂ. ಅದೇ ರೀತಿ ನಾವು ಕೂಡ ಮಾತ್ರ ಅಲ್ಲ, ಇಲ್ಲಿ ಕೂತಂತ ನೀವು ಕೂಡ ಕವನಗಳನ್ನು, ಲೇಖನಗಳನ್ನು ಬರೆದು ನಾವು ಮುಂದೆ ಬರಬೇಕಂತ ಹೇಳುತ್ತಾ ನಮ್ಮ ತಪ್ಪು ಒಪ್ಪುಗಳನ್ನು ಮಂಡಿಸಲು ಅಧ್ಯಕ್ಷರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಈ ಕವಿಗೋಷ್ಠಿ ಮುಗಿದ ಕೂಡಲೇ ಈ ವೇದಿಕೆಯಲ್ಲಿ ಆಶಯ ಸಂವಾದ ಸ್ಪರ್ಧೆ ನಡೆಯಲಿಕ್ಕಿದೆ. ಸ್ಪರ್ಧಾರ್ಥಿಗಳು ಆಗಮಿಸಬೇಕು. ನಮ್ಮ ಈ ಕವಿಗೋಷ್ಠಿಯನ್ನು ವೀಕ್ಷಕರಾಗಿ ಚಿಕ್ಕಮಗಳೂರು ಜಿಲ್ಲೆಯ ವಿಜಯಪುರದ ಅಬ್ದುಲ್ ಅಜೀಜ್ ಅವರು, ಪ್ರತಿಭೋತ್ಸವ ಚಿಕ್ಕಮಗಳೂರು ಜಿಲ್ಲೆಯ ಚೇರ್ಮನ್, ಆಗಮಿಸಿದ್ದಾರೆ. ಅಭಿನಂದನೆಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಕೇಳಿರಿ ಕೇಳಿರಿ ಓ ನೆರೆದವರೇ, ಕಿವಿಯಾಗಿಸಿದ ಕವಿಗೋಷ್ಠಿ, ಕಿವಿಯಾಗಿಸಿದ ಕವಿಗೋಷ್ಠಿ. ಗದ್ಯವು ಬೀರುವ ಪರಿಣಾಮಕ್ಕಿಂತಲೂ ಪದ್ಯದ ಪರಿಣಾಮ ಕಪಿಮುಷ್ಟಿ, ಪದ್ಯದ ಪರಿಣಾಮ ಕಪಿಮುಷ್ಟಿ. ಪ್ರಾಚೀನ ಕಾಲದಲ್ಲಿ ಅರಬಿಕ್ ಸಾಹಿತ್ಯವು ನಾಲ್ಕೈದು ಗೆರೆಗಳಿದ್ದರೆ ಸಾವಿರ ಸಾವಿರ ಪುಟಗಳ ಗದ್ಯದ ಅರ್ಥವನ್ನು ಸಮುದಾಯಕ್ಕೆ ನೀಡುತ್ತಿತ್ತು. ಒಬ್ಬರು ಮತ್ತೊಬ್ಬರನ್ನು ಕೊಲ್ಲಲು ಕೊಂಡೊಯ್ತಾ ಇದ್ದರು, ಕೊಂದು ಬಿಡುವುದೇ. ಅವರು ಹೇಳಿದರು, ನನ್ನ ಈ ಒಂದು ಚೀಟಿ ಕಾಗದವನ್ನು ಮನೆಯವರಿಗೆ ತಲುಪಿಸಬೇಕಂತ ಹೇಳಿದರು. ಆಯ್ತಂದು ಒಪ್ಪಿದರು, ಆ ಚೀಟಿಯನ್ನು ತೆಗೆದರು. ಒಂದು ಅರ್ಧ ಅರಬಿಕ್ ಬೈತು ಮಾತ್ರ ಅದರಲ್ಲಿತ್ತು. ಇವರನ್ನು ಕೊಂದು ಬಿಟ್ಟರು. ಅರ್ಧ ಬೈತನ್ನು ಕೊಲ್ಲಲ್ಪಟ್ಟ ವ್ಯಕ್ತಿಯ ಮನೆಗೆ ಇವರು ತಲುಪಿಸಿದಾಗ ಅರ್ಧ ಬೈತನ್ನು ಅವರು ಸಾಹಿತ್ಯ ಸಾಮ್ರಾಟರಾಗಿದ್ದರು ಆ ಮನೆಯವರು. ಅದು ಕಂಡಾಗಲೇ ಅದರ ಉಳಿದ ಅರ್ಧವು ಕೂಡ ಅದಕ್ಕೆ ಹೊಂದಿಕೊಂಡು ರಚಿಸಿ ಕೊಂದದ್ದು ಇವರು ಅಂತ ತಿಳಿದುಕೊಂಡು ಅವರನ್ನು ಬಂಧಿಸಿಬಿಟ್ಟರು. ಅಷ್ಟೂ ಕೂಡ ಸಾಹಿತ್ಯ ಸಂಪುಷ್ಟಿ ಇತ್ತು ಎಂದು ಇತಿಹಾಸವು ತಿಳಿಯುತ್ತವೆ. ಅರಬಿಕ್ ಗ್ರಂಥಗಳು ಅನಂತರ ಬಂದದ್ದು. ಇತ್ತೀಚೆಗೆ ಮಲಯಾಳಂನಲ್ಲಿ ಬಂದು ನಮ್ಮಿಂದ ಅಗಲಿ ಹೋದ ತಳವ ಮೊಹಮ್ಮದ್ ಮುಸ್ಲಿಯಾರ್ ಎಲ್ಲ ವಿಚಾರವನ್ನು ಮಲಯಾಳದಲ್ಲೇ ಅವರು ಹಾಡಿನ ರೂಪದಲ್ಲಿ ಕಂಡಾಲ್ ಸಲಾಂ ಕೊಂಡಾಣ ಅಂತ ಹೇಳಿ ಧಾರಾಳ ವಿಚಾರವನ್ನು ಹತ್ತರಟ್ಟು ಸಂಪುಷ್ಟಗಳನ್ನು ರಚಿಸಿದ್ದು ಕೂಡ ಇದೇ ಸಂದರ್ಭದಲ್ಲಿ ಅಂತ ನಾನು ಅನಿಪಿಸ್ತಾ ಇದ್ದೇನೆ. ಈ ಒಂದು ಕವನದ ಮೂಲಕ ಭಾಷಣಗಳು ಬೀರುವ ಪರಿಣಾಮಕ್ಕಿಂತಲೂ ಹೆಚ್ಚು ಪರಿಣಾಮ ಬೀರುತ್ತದೆ ಅಂತ ಕವನದ ಒಳಗಿನ ಅಕ್ಷರಗಳು ಕೂಡ ನಮಗೆ ಸಾಕ್ಷಿಯಾಗಿವೆ. ರವಿ ಕಾಣದ್ದನ್ನು ಕವಿ ಕಂಡ ಅಂತ ಸಾಮಾನ್ಯವಾಗಿ ನಾವು ಹೇಳ್ತಾ ಇದ್ದೇವೆ. ಅದಕ್ಕೆ ಹೊಂದಿಕೊಂಡು ಈ ಮೊದಲೊಮ್ಮೆ ಸೂರಿಂಜೆಯಲ್ಲಿ ದರ್ಶನ ನಡೆಸ್ತಾ ಇದ್ದಾಗ
ಒಂದು ಗುಂಪು ಬಂದು ಅಲ್ಲಿನ ಜಮಾತರನ್ನು ನಾವೊಂದು ಕವಿಗೋಷ್ಠಿ ಮಾಡ್ತೇವೆ ಅಂತ ಒತ್ತಡ ಹೇರಿದರು. ಆ ಗುಂಪಿನ ಪಂಗಡದ ಒಳಗೆ ನೋಡಿದಾಗ ಆ ಸುನ್ನಿಗಳು ಕೂಡ ಅವರ ಜೊತೆಗಿದ್ದರು. ಇದಕ್ಕೆ ಒಪ್ಪಿಗೆ ಕೊಟ್ಟರೆ ಆ ಸುನ್ನಿಯೇ ಮೇಳುಗೈ ಸಾಧಿಸಲು ಸಾಧ್ಯ ಅಂತ ಭಾವಿಸಿದೆ. ಆದರೆ ಬಿಟ್ಟು ಬಿಡಬೇಕಿತ್ತು. ಆದರೆ ಜಮಾತ್ನವರು ಆ ಸಂದರ್ಭದಲ್ಲಿ ಒಪ್ಪಿರಲಿಲ್ಲ, ಅವರಿಗೆ ಗೊತ್ತಿರಲಿಲ್ಲ, ಅವರಿಗೆ ಪರ್ಮಿಷನ್ ಕೊಟ್ಟಾಗಿದೆ. ಈ ವೇಳೆ ಸಾಮಾನ್ಯವಾಗಿ ಬಿಟ್ಟು ಬಿಟ್ಟು ಅವರಿಗೆ ಎಲ್ಲವನ್ನು ಕೊಟ್ಟರೆ ಅವರ ಆಶಯಗಳು ಗೋಜಲು ಗೋಜಲಾಗಿ ಬಿಟ್ಟು ಬಿಡುವಂತ ಹೇಳಿ ನಾನು ಸೇರಿಕೊಂಡೆ. ಅದರ ಜೊತೆಗೆ ಅವರೆಲ್ಲರನ್ನು ಸದ್ದಡಗಿಸುವಂತೆ ನಾನು ಕೂಡ ಒಂದು ಕವನ ರಚಿಸಿ ಆ ಮೂಲಕ ಸುನ್ನತಿಯ ಮಾತಿನ ಆಶಯವನ್ನು ಕೂಡ ಸೇರಿಸಿ ನೆರೆದ ಜನರಿಗಷ್ಟೇ ಅಲ್ಲ ಆ ಬಂದವರಿಗೂ ಕೂಡ ಉಣಬಡಿಸುವ ಮೂಲಕ ಅವರನ್ನು ಸುನ್ನತ್ ಜಮಾತಿಗೆ ಸೆಳೆಯಲು ಒಂದು ಪುಟ್ಟ ರೂಪದ ಸಾಧ್ಯತೆ ಅಲ್ಲಿ ಖಂಡಿತ ಪರಿಣಾಮ ಬೀರಿತು ಅಂತ ಹೇಳಿರುವುದು ಇದು ಈ ಸಂದರ್ಭದಲ್ಲಿ ಒಂದರ್ಥ. ಈಗ ಒಬ್ಬರು ತನ್ನ ಬಾಲ್ಯವನ್ನು ನೆನಪಿಸಿಕೊಂಡರು. ಬಾಲ್ಯವನ್ನು ನೆನಪಿಸಿಕೊಂಡಾಗ ಯಮಶರವರಿಗೆ ಇಲ್ಲಿನ ಬಾಲ್ಯ ನೆನಪಾಗಿ ಅಲ್ ಮದೀನ ಮಂಜನಾಡಿ ಅಂತ ಅವರು ಆ ಹಾಡನ್ನು ಅವರನ್ನು ಆ ಸಂದರ್ಭ ನೆನಪಾಗುತ್ತೆ. ಅದಕ್ಕೆ ಮುಂಚೆ ಅವರು ನೆನಪಾಗಿರಲಿಲ್ಲ, ಓ ಬಾಲ್ಯವೇ ಮರಳಿ ಬರುವೇ ಅಂತ ಹೇಳುವಾಗ ಅವರಿಗೆ ನೆನಪಾದದ್ದು ಒಂದು. ಮತ್ತೆ ಇದರಲ್ಲಿ ತಿದ್ದುಪಡಿ ಅವರವರೇ ಪರಸ್ಪರ ಮಾಡಿದ್ದಾರೆ. ಚಪ್ಪಾಳ ತಟ್ಟಿ ಅಂತ ಅವರು ಒಬ್ಬರು ಕೇಳಿದರು, ಯಾರು ಚಪ್ಪಾಳ ತಟ್ಟಲಿಲ್ಲ, ಅಂದರೆ ಇದು ಯಶಸ್ವಿನ ಕಾರ್ಯಕ್ರಮ. ಅದೇ ವೇಳೆ ಕವಿಗಳೇ ಹೇಳಿದರು ಚಪ್ಪಾಳೆಗೆ ತಕ್ಬೀರ್ ಅಂತ ಹೇಳಿ, ಅನಂತರ ಬಂದ ಕವಿಗಳೇ ತಕ್ಬೀರ್ ಹೇಳಿ ಅಂತ ಪ್ರೇರಣೆ ಕೊಟ್ಟರು. ಎಷ್ಟೊಂದು ಪರಿಣಾಮ ನೋಡಿ, ಕೇವಲ ಕವಿಗಳೊಳಗೆ ಸಿಗುವಂತಹ ಒಂದು ಪರಿಣಾಮ ಎಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮತ್ತೊಬ್ಬರು ತನ್ನ ಕವಿಯಲ್ಲಿ ಕದ್ದಿದ್ದೆ ಅನ್ನುವ ಪದ ಪ್ರಯೋಗವನ್ನು ಕೂಡ ಮಾಡಿದರು. ಅಂದರೆ ತಾನು ಮಾಡಿದ ತಪ್ಪನ್ನು ಹೇಳುವ ಮೂಲಕ ಇನ್ನು ಮುಂದೆ ನಾನು ಕದಿಯಲಾರೆ ಅನ್ನುವ ಒಂದು ತೌಬಾ ಪರಿಣಾಮ. ಅಲ್ಹಮ್ದುಲಿಲ್ಲಾ, ಅದು ಕೂಡ ಮತ್ತೊಂದು ಒಳ್ಳೆಯ ಶುಭ ಸಂದೇಶ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಸಮಯಗಳು ನಮ್ಮನ್ನೇ ನೋಡ್ತಾ ಉಂಟು, ಯಾವಾಗ ನಿಲ್ಲಿಸಿಲ್ಲ ಅಂತ ಪ್ರತಿಭೆಗಳು ಕಾಯ್ತಾ ಇದ್ದಾರೆ, ಯಾವಾಗ ನಾಳೆ ಮುಗಿದಿಲ್ಲ ಅಂತ ಹೇಳಿ. ಪ್ರತಿಭೋತ್ಸವದ ಮಕ್ಕಳು ಬಾಯಿ ತುಂಬಾ ನಕ್ಕರೆ, ಪ್ರತಿಭೋತ್ಸವದ ಮಕ್ಕಳು ಬಾಯಿ ತುಂಬಾ ನಕ್ಕರೆ, ಬಂದವರೆಲ್ಲರಿಗೂ ಸಂಭ್ರಮದ ಸಕ್ಕರೆ, ಬಂದವರೆಲ್ಲರಿಗೂ ಸಂಭ್ರಮದ ಸಕ್ಕರೆ, ನಮ್ಮ ಮಕ್ಕಳಿಗೊಂದು ಅವಕಾಶವ ಸಿಕ್ಕರೆ, ನಮ್ಮ ಮಕ್ಕಳಿಗೊಂದು ಅವಕಾಶವ ಸಿಕ್ಕರೆ, ಅವರ ಮೈಮನವಿಡಿ ರೋಮಾಂಚನದ ಅಕ್ಕರೆ, ಅವರ ಮೈಮನವಿಡಿ ರೋಮಾಂಚನದ ಅಕ್ಕರೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಧನ್ಯವಾದಗಳು. ಇದೀಗ ಭಾಗವಹಿಸಿದ ಕವಿಗಳಿಗೆ ಜನರಲ್ ವಿಭಾಗದ ಆಶಯ ಸಂವಾದ ಸ್ಪರ್ಧೆಗಿರುವ ಸ್ಪರ್ಧಾರ್ಥಿಗಳು ಗ್ರೀನ್ ರೂಮಿನತ್ತ ಬರಬೇಕು. ಚೆಸ್ಟ್ ನಂಬರ್ 636, 604, 572, 625, 591, 562, 641, 656. ಈ ಸ್ಪರ್ಧಾರ್ಥಿಗಳು ಆದಷ್ಟು ಬೇಗ ಆಶಯ ಸಂವಾದ ಸ್ಪರ್ಧೆಗಿರುವ ಸ್ಪರ್ಧಾರ್ಥಿಗಳು ವೇದಿಕೆ ನಂಬರ್ 1 ಗ್ರೀನ್ ರೂಮಿನತ್ತ ಬರಬೇಕು. ಈ ಕವಿಗೋಷ್ಠಿ ಮುಗಿದ ಕೂಡಲೇ ಆಶಯ ಸಂವಾದ ಸ್ಪರ್ಧೆ ವೇದಿಕೆ ನಂಬರ್ 1. ಇದೀಗ ಭಾಗವಹಿಸಿದ ಎಲ್ಲಾ ಕವಿಗಳಿಗೆ ಒಂದು ನಾವು ಸ್ಮರಣಿಕೆಯನ್ನು ಹಾಗೂ ಪ್ರಶಸ್ತಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಇದು ನಮ್ಮ ಹೆಮ್ಮೆ. ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯ
ಪ್ರತಿಭೋತ್ಸವದಲ್ಲಿ ನಮ್ಮ ಯುವ ಕವಿಗಳಿಗೆ ಸಿಗುತ್ತಿರುವಂತಹ ಈ ಮನ್ನಣೆಗೆ ನಾವು ತಮಗೆ ಆಭಾರಿಗಳಾಗಿದ್ದೇವೆ. SSF ಗೆ ಯಾವತ್ತು ನಾವು ಆಭಾರಿಗಳಾಗಿ ಅಂತ ಹೇಳುತ್ತಾ ಹೆಸರು ಕರೆದಂತೆ ಪ್ರತಿಯೊಬ್ಬ ಕವಿಗಳು ಬಂದು ತಮ್ಮ ಸ್ಮರಣಿಕೆ ಹಾಗೂ ಪ್ರಶಸ್ತಿ ಪತ್ರವನ್ನು ಪ್ರೀತಿಪೂರ್ವಕ ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ CM ಹನೀಫ್ ಬೆಳ್ಳಾರೆ. ಎರಡನೆಯದಾಗಿ ಸಲೀಂ ಮಾಣಿ. ಜುಬೈರ್ ಅಹ್ಮದ್ ಪರಪ್ಪು. ಜುಬೈರ್ ಅಹ್ಮದ್ ಪರಪ್ಪು. ಮಾರೂಫ್ ಆತೂರು. ಹಾರಿಸ್ ಬರುವ. ಜಿಎಂ ಉಸ್ತಾದ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇನ್ನೊಂದು ಸ್ವಲ್ಪ ಇದೆ, ಅದನ್ನು ನಮ್ಮ SF ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಯಾಕೂಬ್ ಯೂಸುಫ್ ಅವರನ್ನು ಆಹ್ವಾನಿಸ್ತಾ ಇದೆ. ಮುನವ್ವರ್ ಜೋಗಿಬೆಟ್ಟು. ಜುನೈದ್ ಸಕಾಫಿ ಜೀರ್ಮುಖಿ. ಅಬ್ದುಲ್ ಸತ್ತಾರ್ ಪರಪ್ಪು. ಹಾರಿಸ್ ಅಹಮದ್ ಪರಪ್ಪು. ಕೊನೆಯದಾಗಿ ನಾಸಿರ್ ಸಜಿಪ. ಕೊನೆಯಾಗಿಲ್ಲ ಯಂಶ ಬೆಂಗಿಲ. ಯಂಶ ಬೆಂಗಿಲ ಈ ಕವಿಗೋಷ್ಠಿಯನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂಥ ಯಂಶ ಬೆಂಗಿಲ ಯುವ ಕವಿ, ಅಲ್ಲಾಹನವರಿಗೆ ಸಮೃದ್ಧಿ ಮತ್ತು ಬರಕತ್ತನ್ನು ನೀಡಲಿ. ಯಂಶ ಬೆಂಗಿಲ ಕೊನೆಯದಾಗಿ ಈಗಾಗಲೇ ಈ ಪ್ರತಿಭೋತ್ಸವದ ಕಾರ್ಯಕ್ರಮದಲ್ಲಿ KGN ದೈವಾ ಕಾಲೇಜು ಹೊರತಂದಂತಹ ಪ್ರತಿಭೋತ್ಸವ ಎಂಬ ವಿಶೇಷ ಪುರವಣಿಯನ್ನು ಇಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಅದರ ಬಿಡುಗಡೆ ಮಾಡಬೇಕಾಗಿ ಸೈಯದ್ ಹ್ಯಾಮೀಮ್ ತಂಗಲ್ ಚಿಕ್ಕಮಗಳೂರು, ಅದನ್ನು ಅದೇ ರೀತಿ ರಾಜ್ಯಾಧ್ಯಕ್ಷರಾದ NKM ಶಾಫಿ ಸಾಯಿದಿ ಅವರು, ನಮ್ಮ ಯುವ ಉದ್ಯಮಿಯು ಚಿಕ್ಕಮಗಳೂರು ಜಿಲ್ಲಾ SSF ನ ಪ್ರತಿಭೋತ್ಸವದ ಚೇರ್ಮನ್ಗಳೂರಾಗಿರತಕ್ಕಂತಹ ಅಬ್ದುಲ್ ಅಜೀಜ್ ವಿಜಯಪುರ ಅವರನ್ನು ಅದನ್ನು ಸ್ವೀಕರಿಸಬೇಕಾಗಿ ಆಹ್ವಾನಿಸ್ತಾ ಇದ್ದೇವೆ. الله اكبر الله اكبر الله اكبر ولله الحمد ಎಲ್ಲರಿಗೂ ಧನ್ಯವಾದಗಳು. ವೇದಿಕೆ ನಂಬರ್ 1 ರಲ್ಲಿ ಜನರಲ್ ವಿಭಾಗದ ಆಶಯ ಸಂವಾದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇಷ್ಟರ ತನಕ ನಮ್ಮನ್ನು ಅತ್ಯಂತ ಹುರಿದುಂಬಿಸಿದಂತಹ ಕವಿಗಳಿಗೆ SSF ರಾಜ್ಯ ಸಮಿತಿಗೆ ಬೇಕಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವೇದಿಕೆ ನಂಬರ್ 1 ರಲ್ಲಿ ಜನರಲ್ ವಿಭಾಗದ ಆಶಯ ಸಂವಾದ ಸ್ಪರ್ಧೆ ಪ್ರಾರಂಭವಾಗ್ತಾ ಇದೆ. ಆದ್ದರಿಂದ ಸ್ಪರ್ಧಿಗಳು ಆದಷ್ಟು ಬೇಗ ಸಜ್ಜರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನವನವೀನ ವಿಚಂಡವಾದಿಗಳ ಪೊಳ್ಳುವಾದಗಳನ್ನು ಪೋರ್ಗರಿಯುವ ಅರಬ್ಬಿ ಸಮುದ್ರಕ್ಕೆ ಸೇತ ಆಶಯ ಸಂವಾದ ಸ್ಪರ್ಧೆ ಜನರಲ್ ವಿಭಾಗ ವೇದಿಕೆ 1 ರಲ್ಲಿ